ಎಲ್ಲ ತರಬೇತಿದಾರರಿಗೆ ಈ ದಿನದ ತರಗತಿಗೆ ಆತ್ಮೀಯ ಸ್ವಾಗತ. ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ಕ್ಲಾಸಸ್. ತರಬೇತಿದಾರರೇ, ಇಂದಿನ ತರಗತಿಯಲ್ಲಿ ನಾವು ಅನೇಕ ಪ್ರೆಷಿಯನ್ ಮೆಜರಿಂಗ್ ಚೆಕಿಂಗ್ ಇನ್ಸ್ಟ್ರೂಮೆಂಟ್ಸ್ ಗೇಜಸ್ಗಳನ್ನು ನಾವು ಬಳಸಿದ್ದೀವಿ ಮತ್ತು ಅವುಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಇನ್ ದಿಸ್ ಕ್ಲಾಸ್ ವಿ ಡಿಸ್ಕಸ್ ಅನದರ್ ಒನ್ ಪ್ರೆಷಿಯನ್ ಇನ್ಸ್ಟ್ರೂಮೆಂಟ್ ದಟ್ ಈಸ್ ಕಂಪರೇಟರ್. ಈ ತರಗತಿಯಲ್ಲಿ ಕಂಪರೇಟರ್ ಬಗ್ಗೆ ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಅಟ್ ದ ಎಂಡ್ ಆಫ್ ದೀಸ್ ಲೆಸನ್ ಯು ಶಾಲ್ ಬಿ ಏಬಲ್ ಟು ವಾಟ್ ಈಸ್ ಕಂಪರೇಟರ್. ಕಂಪರೇಟರ್ ಅಂದರೆ ಏನು? ಸ್ಟೇಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಗೇಜ್ ಅಂಡ್ ಕಂಪರೇಟರ್. ಈಗ ಕಂಪರೇಟರ್ ಗಿಂತ ಹಿಂದೆ ನಾವು ಗೇಜಸ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಅನೇಕ ಗೇಜಸ್, ಸ್ಲಿಪ್ ಗೇಜ್ ಇರ್ಬೋದು, ರೇಡಿಯಸ್ ಗೇಜ್ ಇರ್ಬೋದು, ಸ್ಕ್ರೂ ಪಿಚ್ ಗೇಜ್ ಇರ್ಬೋದು, ಪ್ಲಗ್ ಗೇಜ್ ಇರ್ಬೋದು, ರಿಂಗ್ ಗೇಜ್ ಇರ್ಬೋದು. ಸೊ ಅನೇಕ ಗೇಜಸ್ ಬಗ್ಗೆ ನಾವು ತಿಳ್ಕೊಂಡ್ಬಿಟ್ಟು. ಸೊ ಇಲ್ಲಿ ಈ ಕಂಪರೇಟರ್ಸ್ ಗೇಜ್ ಅಂತ ಕೂಡ ಕರಿತೀವಿ. ಕಂಪರೇಟರ್ಸ್ ಅನ್ನ ಕಂಪರೇಟರ್ ಗೇಜ್ ಅಂತ ಕೂಡ ನಾವು ಕರಿತೀವಿ. ಹಾಗಾಗಿ ಆಕ್ಚುಯಲ್ ಗೇಜು ಮತ್ತು ಕಂಪರೇಟರ್ಸ್ಗೆ ಏನು ಡಿಫ್ರೆನ್ಸ್? ಮತ್ತೆ ಸ್ಟೇಟ್ ದ ಪರ್ಪಸ್ ಆಫ್ ಕಂಪರೇಟರ್ ಗೇಜ್. ಕಂಪರೇಟರ್ ಗೇಜ್ನ ಉದ್ದೇಶ ಏನು? ಸ್ಟೇಟ್ ದ ಎಸೆನ್ಸಿಯಲ್ ಫೀಚರ್ಸ್ ಆಫ್ ಗುಡ್ ಕಂಪರೇಟರ್ ಗೇಜ್. ಒಂದು ಕಂಪರೇಟರ್ ಗೇಜ್ಗೆ ಏನೇನೆಲ್ಲ ಎಸೆನ್ಸಿಯಲ್ ಅಗತ್ಯವಾದಂಥ ಗುಣಗಳಿರಬೇಕು ಅನ್ನೋದನ್ನು ನಾವು ನೋಡೋಣ. ಅಂಡ್ ಸ್ಟೇಟ್ ದ ಪ್ರಿನ್ಸಿಪಲ್ ಆಫ್ ವರ್ಕಿಂಗ್ ಆಫ್ ದ ಕಂಪರೇಟರ್ಸ್ ಗೇಜ್. ಈ ಕಂಪರೇಟರ್ ಯಾವ್ಯಾವ ತತ್ವದ ಅಡಿಯಲ್ಲಿ ವರ್ಕ್ ಆಗುತ್ತೆ. ಅಂಡ್ ಸ್ಟೇಟ್ ದ ಟೈಪ್ಸ್ ಆಫ್ ಕಂಪರೇಟರ್. ಕೆಲವು ನಮ್ಮ ಪಠ್ಯದಲ್ಲಿ ಇರ್ತಕ್ಕಂಥ ಕೆಲವು ಕಂಪರೇಟರ್ಸ್ ಬಗ್ಗೆ ನಾವು ವಿಧಗಳ ಬಗ್ಗೆ ತಿಳ್ಕೊಳ್ತಾವು. ನಾವು ಲೆಟ್ ಅಸ್ ಕಮ್ ಟು ದ ಕಂಪರೇಟರ್. ಕಂಪರೇಟರ್ ಅಂದರೆ ಏನು? ಕಂಪರೇಟರ್ ಅಂದರೆ ಇಟ್ ಈಸ್ ಎ ಪ್ರಿಸಿಷಿಯನ್ ಇನ್ಸ್ಟ್ರೂಮೆಂಟ್. ಕಂಪರೇಟರ್ ಈಸ್ ಎ ಪ್ರಿಸಿಷಿಯನ್ ಇನ್ಸ್ಟ್ರೂಮೆಂಟ್ ವಿಚ್ ಈಸ್ ಯೂಸ್ಡ್ ಟು ಕಂಪೇರ್ ದ ಡೈಮೆನ್ಷನ್ಸ್ ಆಫ್ ದ ಗಿವನ್ ಕಂಪೋನೆಂಟ್ ವಿತ್ ದ ಆಕ್ಚುಯಲ್ ವರ್ಕಿಂಗ್ ಸ್ಟ್ಯಾಂಡರ್ಡ್. ದಟ್ ಮೀನ್ಸ್ ಟು ಕಂಪೇರ್ ದ ಅನ್ನೋನ್ ಲೆಂತ್ ವಿತ್ ದ ಸ್ಟ್ಯಾಂಡರ್ಡ್ ಫಾರ್ ಲೀನಿಯರ್ ಮೆಜರ್ಮೆಂಟ್ಸ್. ಈಗ ಉದಾಹರಣೆಗೆ ಒಂದು ಆಬ್ಜೆಕ್ಟ್ ಇದೆ ಅಂತ ಅಂದ್ಕೊಳ್ಳಿ. ಈ ಒಂದು ಆಬ್ಜೆಕ್ಟ್ ಒಂದು ಸ್ಟ್ಯಾಂಡರ್ಡ್ ಇಷ್ಟಿರಬೇಕು ಅಂತ. ಇದನ್ನು ನಾವು ಆ್ಯಕ್ಚುಯಲ್ ಆಗಿ ನಾವು ಮೆಜರ್ ಮಾಡ್ತೀವಲ್ಲ, ಆ್ಯಕ್ಚುಯಲ್ ವರ್ಕಿಂಗ್ ಸ್ಟ್ಯಾಂಡರ್ಡ್ಗೆ ಮತ್ತು ನಾವು ಈಗ ಮೆಜರ್ ಮಾಡಿದಾಗ ಏನು ಡಿಫ್ರೆನ್ಸ್ ಇರುತ್ತೆ ಅದನ್ನು ನಾವು ಐಡೆಂಟಿಫೈ ಮಾಡಲಿಕ್ಕೆ, ರೀಡ್ ಮಾಡಲಿಕ್ಕೆ ನಾವು ಈ ಕಂಪರೇಟರ್ಸನ್ನು ಬಳಸ್ತೀವಿ. ಈಗ ನಿಮಗೆ ಇಲ್ಲಿ ಒಂದು ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ. ಈಗ ಇಲ್ಲಿ ಒಂದು ಅನ್ನೌನ್ ಲೆಂತ್ ಬಂದಿದೆ. ಕಂಪೇರ್ ದ ಅನ್ನೌನ್ ಲೆಂತ್, ಅನ್ನೌನ್ ಲೆಂತ್ ಬಂದಿದೆ. ಯಾವುದು ಕಂಪೇರ್ ಮಾಡ್ತೀವಿ? ಅದನ್ನು ಚೆನ್ನಾಗಿರುತ್ತೆ ಅಂದರೆ ಸ್ಟ್ಯಾಂಡರ್ಡ್ಗೆ, ಒಂದು ಸ್ಟ್ಯಾಂಡರ್ಡ್ಗೆ. ಸೊ ಟು ಕಂಪೇರ್ ದ ಅನ್ನೌನ್ ಲೆಂತ್ ವಿತ್ ದ ಸ್ಟ್ಯಾಂಡರ್ಡ್. ಸೊ ಈ ಕಂಪೇರ್ ಮಾಡಿದಾಗ ಇಲ್ಲಿ ನೋಡಿ ಒಂದು ಡಿಫ್ರೆನ್ಸ್ ಬಂತು, ಲೆಂತ್ನಲ್ಲಿ ಡಿಫ್ರೆನ್ಸ್ ಬಂತು. ಸೊ ಈ ಡಿಫ್ರೆನ್ಸನ್ನು ನಾವು ಐಡೆಂಟಿಫೈ ಮಾಡಲಿಕ್ಕೆ ನಾವು ಏನನ್ನು ಬಳಸ್ತೀವಿ ಮಕ್ಕಳೇ? ಕಂಪರೇಟರನ್ನು ಬಳಸ್ತೀವಿ. ಸೊ ಈ ಕಂಪರೇಟರ್ ಏನಿದೆ, ಈ ಕಂಪರೇಟರ್ ಈಸ್ ಎನ್ ಇಂಡೈರೆಕ್ಟ್ ಟೈಪ್ ಆಫ್ ಪ್ರಿಸಿಷನ್ ಇನ್ಸ್ಟ್ರೂಮೆಂಟ್ ಮೆಜರ್ಮೆಂಟ್. ಬಿಕಾಸ್ ಇಟ್ ವಿಲ್ ನಾಟ್ ಮೆಜರ್ ದ ಡೈಮೆನ್ಷನ್. ಇದು ಡೈಮೆನ್ಷನ್ಸನ್ನು ಮೆಜರ್ ಮಾಡಲ್ಲ. ಈ ನಮ್ಮ ವರ್ನಿಯರ್ ಕ್ಯಾಲಿಪರು, ಮೈಕ್ರೋಮೀಟರ್ ರೀತಿ ಡೈರೆಕ್ಟಾಗಿ ಮೆಜರ್ಮೆಂಟ್ ಮಾಡಲ್ಲ. ಇಟ್ ವಿಲ್ ಓನ್ಲಿ ಇಂಡಿಕೇಟ್ ದ ಡಿಫ್ರೆನ್ಸ್ ಇನ್ ಮೆಜರ್ಮೆಂಟ್, ಸ್ಟ್ಯಾಂಡರ್ಡು ಮತ್ತು ರೀಡ್ ಮಾಡಿದಾಗ ಅನ್ನೌನ್. ಇವೆರಡರ ಡಿಫ್ರೆನ್ಸನ್ನು ನಾವೇನು ಮಾಡ್ತೀವಿ? ಮೆಜರನ್ನು ಮಾಡ್ಬೋದು, ರೀಡ್ ಮಾಡ್ಬೋದು, ಇಂಡಿಕೇಟ್ ಮಾಡ್ಬೋದು. ಇಟ್ ವಿಲ್ ಇಂಡಿಕೇಟ್ ದ ಡಿಫ್ರೆನ್ಸ್ ಇನ್ ಮೆಜರ್ಮೆಂಟ್ ಬಿಟ್ವೀನ್ ದ ಗಿವನ್ ಕಾಂಪೊನೆಂಟ್ ಅಂಡ್ ದ ವರ್ಕಿಂಗ್ ಸ್ಟ್ಯಾಂಡರ್ಡ್. ಈಗ ಒಂದು ಕಾಂಪೊನೆಂಟ್ ಇದೆ, ಇದು ವರ್ಕಿಂಗ್ ಸ್ಟ್ಯಾಂಡರ್ಡ್ ಇಷ್ಟಿದೆ. ಸೊ ಗಿವನ್ ಕಾಂಪೊನೆಂಟು, ಸೊ ಇಷ್ಟು ಮೆಜರ್ ಮಾಡಿದ್ದೀವಿ. ಈ ಡಿಫ್ರೆನ್ಸನ್ನು ನಾವೇನು ಮಾಡ್ಬೋದು? ಇಂಡಿಕೇಟನ್ನು ಮಾಡ್ಬೋದು. ಅದಕ್ಕೆ ಬಳಸ್ತಕ್ಕಂಥ ಇನ್ಸ್ಟ್ರೂಮೆಂಟ್ ಏನು? ಕಂಪರೇಟರು. ದೇರ್ ಆರ್ ಸೋ ಮೆನಿ ಕಂಪರೇಟರ್ಸ್ ಆರ್ ಯೂಸ್ಡ್ ಇನ್ ಇಂಡಸ್ಟ್ರೀಸ್. ಸೊ ಈಗ ನಾವು ಇಂದಿನ ತರಗತಿಯಲ್ಲಿ ಈಗ ಕಂಪರೇಟರ್ಸ್ ಅಂದರೆ ಅರ್ಥ ಮಾಡ್ಕೊಂಡ್ವಿ, ಗೇಜ್ ಬಗ್ಗೆನೂ ತಿಳ್ಕೊಂಡಿದ್ದೀವಿ. ಈಗ ಈ ಗೇಜು ಮತ್ತು ಕಂಪರೇಟರ್ಗೆ ಇರ್ತಕ್ಕಂಥ ಒಂದು ಹೋಲಿಕೆ ವ್ಯತ್ಯಾಸವನ್ನು ತಿಳಿದ್ಬಿಟ್ರೆ ನಮಗೆ ಈ ಕಂಪರೇಟರ್ನ ಈಸಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೋದು. ಈಗ ಡಿಫ್ರೆನ್ಸ್ ನೋಡೋಣ, ಗೇಜ್ ವರ್ಸಸ್ ಕಂಪರೇಟರ್. ಈಗ ಮೊದಲನೇದಾಗಿ ಗೇಜಸ್ ಹೇಳ್ತೀನಿ, ಅದಕ್ಕೆ ಕಂಪರೇಟರನ್ನು ನಾನು ಡಿಫೈನ್ ಮಾಡ್ಕೊಂಡು ಹೋಗ್ತೀನಿ. ಈಗ ಗೇಜಸ್ ಅಂದರೆ ಗೊತ್ತು, ಸೊ ವೆದರ್ ದ ಆಬ್ಜೆಕ್ಟ್ ಈಸ್ ವಿತ್ ಇನ್ ದ ಲಿಮಿಟ್ ಆರ್ ನಾಟ್ ಅಷ್ಟೇ ಚೆಕ್ ಮಾಡೋದು. ಯಾವುದೋ ಗೇಜಸ್ ಆರ್ ಯೂಸ್ ಟು ಡೆಟರ್ಮೈನ್ ದ ಡೈಮೆನ್ಷನ್ಸ್ ವೆದರ್ ದೇ ಆರ್ ಲೈಸ್ ವಿತ್ ಇನ್ ದ ಗಿವನ್ ಲಿಮಿಟ್ ಆಫ್ ಸೈಜ್ ಆರ್ ನಾಟ್. ಬಟ್ ಕಂಪರೇಟರ್ಸ್ ಆಗಲ್ಲ, ದಿಸ್ ಕಂಪರೇಟರ್ಸ್ ಆರ್ ಯೂಸ್ ಟು
ಕಂಪೇರ್ ದ ವರ್ಕ್ ಪೀಸ್ ಡೈಮೆನ್ಷನ್ ವಿತ್ ದ ವರ್ಕಿಂಗ್ ಸ್ಟ್ಯಾಂಡರ್ಡ್. ತುಲನೆಯನ್ನು ಮಾಡ್ತೀವಿ, ಹೋಲಿಕೆಯನ್ನು ಮಾಡ್ತೀವಿ ಯಾವುದರ ಜೊತೆಗೆ, ವರ್ಕಿಂಗ್ ಸ್ಟ್ಯಾಂಡರ್ಡ್ ಜೊತೆಗೆ, ವರ್ಕಿಂಗ್ ಸ್ಟ್ಯಾಂಡರ್ಡ್ ಜೊತೆಗೆ. ದಟ್ ಈಸ್ ಕಾಲ್ಡ್ ಕಂಪರೇಟರ್ಸ್ ಅಂತ ನಾವು ಕರಿತೀವಿ ಮಕ್ಕಳೇ. ಇನ್ನು ಗೇಜಸ್ ವಿಲ್ ಡಿಟರ್ಮೈನ್ ದ ಅಮೌಂಟ್ ಆಫ್ ಡಿವಿಯೇಷನ್ ಫ್ರಮ್ ದ ಗಿವನ್ ಸೈಜ್. ಗೇಜಸ್ ಅನ್ನ ಇಟ್ಕೊಂಡು ಏನ್ ಮಾಡ್ತೀವಿ ನಾವು, ಅಮೌಂಟ್ ಆಫ್ ಡಿವಿಯೇಷನ್ಸ್ ಎಷ್ಟಿದೆ ಗಿವನ್ ಸೈಜ್ಗೆ ಅಂತ ಅಷ್ಟೇ ನೋಡ್ತಕ್ಕಂಥದ್ದು, ವೆದರ್ ವಿತ್ ಇನ್ ದ ಲಿಮಿಟ್ ಆರ್ ನಾಟ್ ಅಂತ ಹೇಳಿ. ಬಟ್ ಕಂಪರೇಟರ್ ಡಿಟರ್ಮೈನ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಆಕ್ಚುಯಲ್ ವರ್ಕ್ ಪೀಸ್ ಡೈಮೆನ್ಷನ್ ವಿತ್ ದ ವರ್ಕಿಂಗ್ ಸ್ಟ್ಯಾಂಡರ್ಡ್. ಆಕ್ಚುಯಲ್ ವರ್ಕ್ ಪೀಸು ಇದ್ರದ ಡೈಮೆನ್ಷನ್ ಏನಿದೆ ಮತ್ತೆ ವರ್ಕಿಂಗ್ ಸ್ಟ್ಯಾಂಡರ್ಡ್ ಏನಿದೆ, ಆ ಡಿಫ್ರೆನ್ಸ್ ಅನ್ನ ಹೇಳ್ಬಿಡ್ತೀವಿ ಯಾವುದರಲ್ಲಿ, ಕಂಪರೇಟರ್ಸ್ನಲ್ಲಿ. ಸೊ ಮ್ಯಾಗ್ನಿಫಿಕೇಶನ್ ಸಿಸ್ಟಮ್ ಇಸ್ ನಾಟ್ ರಿಕ್ವೈರ್ಡ್. ಇಲ್ಲಿ ಮ್ಯಾಗ್ನಿಫಿಕೇಶನ್ಸ್ ಏನು ತೋರಿಸಲ್ಲ ಗೇಜಸ್ನಲ್ಲಿ, ದೇರ್ ಇಸ್ ನೋ ಸ್ಕೇಲ್, ನೀಡಲ್ಲು, ಡಯಲ್ ಹ್ಯಾಂಡಲ್ ಏನೂ ಇರಲ್ಲ, ನೋ ಮ್ಯಾಗ್ನಿಫಿಕೇಶನ್ಸ್. ಕಂಪರೇಟರ್ಸ್ನಲ್ಲಿ ಮ್ಯಾಗ್ನಿಫಿಕೇಶನ್ಸ್ ಇರುತ್ತೆ. ಪ್ರಾಪರ್ ಮ್ಯಾಗ್ನಿಫಿಕೇಶನ್ ಸಿಸ್ಟಮ್ ಇಸ್ ಪ್ರೊವೈಡೆಡ್ ಟು ಅಚೈವ್ ದ ಅಕ್ಯುರೇಸಿ. ಅಕ್ಯುರೇಟ್ ಆಗಿ ನಾವು ಚೆಕ್ ಮಾಡಬೇಕಲ್ಲ, ಅದಕ್ಕೆ ಒಂದು ಮ್ಯಾಗ್ನಿಫಿಕೇಶನ್ ಸಿಸ್ಟಮ್ ಇರುತ್ತೆ ಕಂಪರೇಟರ್ನಲ್ಲಿ. ಗೇಜಸ್, ನೋ ಇಂಡಿಕೇಟರ್ ಇಸ್ ಪ್ರೊವೈಡೆಡ್ ಟು ಸೋ ವೆದರ್ ದ ಡೈಮೆನ್ಷನ್ ಲೈ ವಿತ್ ಇನ್ ದ ಗಿವನ್ ಲಿಮಿಟ್ ಆರ್ ನಾಟ್. ಇಲ್ಲಿ ಯಾವುದೇ ಇಂಡಿಕೇಟರ್ ಇಲ್ಲ ಯಾವುದರಲ್ಲಿ, ಗೇಜಸ್ನಲ್ಲಿ ಅದು ಲಿಮಿಟ್ ಒಳಗಡೆ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಲಿ. ಬಟ್ ಕಂಪರೇಟರ್ಸ್ ಗೇಜ್ನಲ್ಲಿ ಆ ಒಂದು ದಿಸ್ ಎನ್ ಇಂಡಿಕೇಟರ್ ಟು ಸೋ ದ ಡಿವಿಯೇಷನ್ಸ್ ಆ ನೀಡಲ್ ತೋರಿಸ್ತಾ ಇರುತ್ತೆ, ಡಯಲ್ ಹ್ಯಾಂಡಲ್ ತೋರಿಸ್ತಾ ಇರುತ್ತೆ, ಅಪ್ ದ ವರ್ಕ್ ಪೀಸ್ ಫ್ರಮ್ ದ ಆಕ್ಚುಯಲ್ ವರ್ಕಿಂಗ್ ಸ್ಟ್ಯಾಂಡರ್ಡ್. ಆಕ್ಚುಯಲ್ ವರ್ಕಿಂಗ್ ಸ್ಟ್ಯಾಂಡರ್ಡ್ಗೆ ಎಷ್ಟು ಡಿವಿಯೇಷನ್ಸ್ ಇದೆ ಅನ್ನೋದನ್ನ ತೋರಿಸ್ಲಿಕ್ಕೆ ಒಂದು ಇಂಡಿಕೇಟರ್ ಇರುತ್ತೆ. ಯಾವುದರಲ್ಲಿ, ಕಂಪರೇಟರ್ಸ್ ಗೇಜ್ನಲ್ಲಿ. ಈ ಗೇಜಸ್ ಏನಿದೆ, ಇಟ್ ನಾಟ್ ಸೂಟಬಲ್ ಫಾರ್ ಲಾರ್ಜರ್ ಡೈಮೆನ್ಷನ್. ದೊಡ್ಡ ದೊಡ್ಡ ಡೈಮೆನ್ಷನ್ಸ್ಗೆ ಇದು ಸೂಟ್ ಆಗಲ್ಲ. ಯಾವುದು ಗೇಜಸ್, ಕಂಪರೇಟರ್ಸ್ ಕೆನ್ ಬಿ ಯೂಸ್ ಟು ಕಂಪೇರ್ ದ ಲಾರ್ಜರ್ ಡೈಮೆನ್ಷನ್. ದೊಡ್ಡ ದೊಡ್ಡ ಡೈಮೆನ್ಷನ್ಸ್ ಕೂಡ ನಾವು ಇಲ್ಲಿ ಏನ್ ಮಾಡ್ಬೋದು, ಕಂಪೇರ್ ಮಾಡ್ಬೋದು, ತುಲನೆಯನ್ನ ನಾವು ಮಾಡ್ಬೋದು ಮತ್ತೆ. ಸೊ ಈಗ ಗೇಜಸ್ನಲ್ಲಿ ನಿಮ್ಗೆ ಎಕ್ಸಾಂಪಲ್ ಈಗಾಗಲೇ ಹೇಳಿದೆ, ಉದಾಹರಣೆಗೆ ಸ್ಲಿಪ್ ಗೇಜು, ಸರ್ಫೇಸ್ ಗೇಜು, ವೈರ್ ಗೇಜು, ಪಿಲ್ಲೆಟ್ ಗೇಜು, ಸ್ಕ್ರೂ ಗೇಜು, ಪಿಚ್ ಗೇಜು, ಥಿಕ್ನೆಸ್ ಗೇಜ್, ಈ ತರ ಬೇರೆ ಬೇರೆ ಗೇಜಸ್ ಬರುತ್ತೆ ಎಲ್ಲಿ, ಗೇಜಸ್ನಲ್ಲಿ. ಆದ್ರೆ ಕಂಪರೇಟರ್ಸ್ನಲ್ಲಿ ಬರ್ತಕ್ಕಂಥದ್ದೇ ಬೇರೆ. ನಿಮ್ಗೆ ಮೆಕಾನಿಕಲ್ ಕಂಪರೇಟರ್ಸ್ ಅಂತ ಬರುತ್ತೆ, ಅದರಲ್ಲಿ ಜಾನ್ಸನ್ ಮೈಕ್ರೋಕ್ಯಾಟರ್, ರೀಡ್ ಟೈಪ್ ಕಂಪರೇಟರ್, ಸಿಗ್ಮಾ ಕಂಪರೇಟರ್, ಡಯಲ್ ಇಂಡಿಕೇಟರ್, ನಿನ್ನ ಎಲೆಕ್ಟ್ರಿಕಲ್ ಹೋದ್ರೆ ಆಪ್ಟಿಕಲ್ ಕಂಪರೇಟರ್, ನ್ಯೂಮ್ಯಾಟಿಕ್ ಕಂಪರೇಟರ್ಸ್, ಈ ರೀತಿ ಬೇರೆ ಬೇರೆ ಕಂಪರೇಟರ್ಸ್ ಸಿಗುತ್ತೆ. ಗೇಜಸ್ಸೇ ಬೇರೆ, ಕಂಪರೇಟರ್ಸೇ ಬೇರೆ ಮಕ್ಕಳೇ. ಸೊ ನಾವು ಲೆಟ್ ಅಸ್ ಕಮ್ ಟು ದಿ ಪರ್ಪಸ್ ಆಫ್ ಎ ಕಂಪರೇಟರ್ ಗೇಜ್. ಈ ಕಂಪರೇಟರ್ ಗೇಜ್ನ ಉದ್ದೇಶ ಏನು, ಪರ್ಪಸ್ ಏನು, ಈಗ ಆಗಲೇ ಹೇಳಿದ್ದೀನಿ ನಾನು ಏನು, ಕಂಪೇರ್, ತುಲನೆಯನ್ನು ಮಾಡ್ತಕ್ಕಂಥದ್ದು. ಇಟ್ ಈಸ್ ಯೂಸ್ ಟು ಕಂಪೇರ್ ದಿ ಅನ್ನೌನ್ ಲೆಂತ್ ವಿತ್ ದ ಸ್ಟ್ಯಾಂಡರ್ಡ್, ಅನ್ನೌನ್ ಲೆಂತ್ ವಿತ್ ದ ಸ್ಟ್ಯಾಂಡರ್ಡ್. ಸೊ ಆ ಡಿಫ್ರೆನ್ಸ್ ಏನಿರುತ್ತೆ ಅದನ್ನು ಕಂಪೇರ್ ಮಾಡಲಿಕ್ಕೆ, ಸ್ಟ್ಯಾಂಡರ್ಡ್ಗೆ ಮತ್ತು ಆ್ಯಕ್ಚುಲ್ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದನ್ನು ಕಂಪೇರ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಈ ಕಂಪರೇಟರ್ ಗೇಜನ್ನು ಯೂಸ್ ಮಾಡ್ತೀವಿ. ಕಂಪರೇಟರ್ಸ್ ಆರ್ ಯೂಸ್ ಟು ಕಂಪೇರ್ ದ ವರ್ಕ್ ಪೀಸ್ ಡೈಮೆನ್ಷನ್ ವಿತ್ ದಿ ವರ್ಕಿಂಗ್ ಸ್ಟ್ಯಾಂಡರ್ಡ್ಸ್. ದ ಪರ್ಪಸ್ ಆಫ್ ಆಲ್ ಕಂಪರೇಟರ್ ಗೇಜ್ ಇಸ್ ಟು ಇಂಡಿಕೇಟ್ ದ ಡಿಫ್ರೆನ್ಸ್ ಇನ್ ಸೈಜ್. ಉದ್ದೇಶ ಏನಿದ್ರದು, ಟು ಇಂಡಿಕೇಟ್ ದ ಡಿಫ್ರೆನ್ಸ್ ಇನ್ ಸೈಜ್. ಡಿಫ್ರೆನ್ಸ್ ಇನ್ ಸೈಜ್ ಅಂದ್ರೆ ಯಾವ್ಯಾವ್ದ್ರ ನಡುವೆ, ಈಸ್ ಇನ್ ಬಿಟ್ವೀನ್ ದ ಸ್ಟ್ಯಾಂಡರ್ಡ್ ಅಂಡ್ ದ ವರ್ಕ್ ಬೀಯಿಂಗ್ ಮೆಜರ್ಡ್. ಸ್ಟ್ಯಾಂಡರ್ಡ್ ಅಂಡ್ ವರ್ಕ್ ಬೀಯಿಂಗ್ ಮೆಜರ್ಡ್ ಬೈ ಮೀನ್ಸ್ ಆಫ್ ಸಮ್ ಪಾರಮ ಪಾಯಿಂಟರ್ ಅನ್ ಎ ಸ್ಕೇಲ್ ಮ್ಯಾಗ್ನಿಫಿಕೇಶನ್ ವಿಚ್ ಇಸ್ ಸಫಿಷಿಯಂಟ್ ಟು ರೀಡ್ ದ ಅಕ್ಯುರೇಸಿ ರಿಕ್ವೈರ್ಡ್. ದಿಸ್ ಈಸ್ ದ ಪರ್ಪಸ್ ಆಫ್ ಎ ಕಂಪರೇಟರ್ ಗೇಜ್. ನಾವು ಇನ್ನ ನೆಕ್ಸ್ಟ್ ಏನೇನೆಲ್ಲ ಎಸೆನ್ಸಿಯಲ್ ಫೀಚರ್ಸ್ ಇರಬೇಕು ಒಂದು ಗುಡ್ ಕಂಪರೇಟರ್ಸ್ನಲ್ಲಿ ಅನ್ನೋದನ್ನ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ ಮಕ್ಕಳೇ. ಡೈಮೆನ್ಷನ್, ದಟ್ ಈಸ್ ದ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ದ ಕಂಪರೇಟರ್ಸ್ ಅಂಡ್ ಗೇಜಸ್. ಇನ್ನು ಕೆಲವು ಎಸೆನ್ಸಿಯಲ್ ಫೀಚರ್ಸ್ ಇರಬೇಕು, ಇಂದಿಂತ ಗುಣಗಳಿರಬೇಕು ಒಂದು ಗುಡ್ ಕಂಪರೇಟರ್ಸ್ ಗೇಜ್ ಅಂದರೆ ಯಾವ್ಯಾವ ಗುಣಗಳಿರಬೇಕು ಅಂದರೆ, ಶುಡ್ ಬಿ ಕಂಪ್ಯಾಕ್ಟ್. ಕಂಪ್ಯಾಕ್ಟ್ ಅಂತಂದರೆ ಅದು ಬಳಸಲಿಕ್ಕೆ ಯೋಗ್ಯವಾಗಿ ಸರಳವಾಗಿ ಇರಬೇಕು, ಮತ್ತು ರಿಜಿಡಿಟಿ ಇರಬೇಕು, ಮ್ಯಾಕ್ಸಿಮಮ್ ರಿಜಿಡಿಟಿ ಇರಬೇಕು, ಮ್ಯಾಕ್ಸಿಮಮ್ ಕಂಪೆನ್ಸೇಷನ್ಸ್ ಫಾರ್ ಟೆಂಪರೇಚರ್ ಎಫೆಕ್ಟ್. ಈ ವಾತಾವರಣದಲ್ಲಿ ಆಗ್ತಕ್ಕಂಥ ಏನು ಥರ್ಮಲ್ ಎಕ್ಸ್ಪ್ಯಾನ್ಸನ್ಸ್ ಇರ್ಬೋದು, ಹೀಟ್ ಅಂಡ್ ಕೋಲ್ಡ್ ಏನಿದೆ ಅದನ್ನು ತಡ್ಕೊಳ್ತಕ್ಕಂಥ ಈ ಎಫೆಕ್ಟ್, ಟೆಂಪರೇಚರ್ ಎಫೆಕ್ಟನ್ನು ತಡ್ಕೊಳ್ತಕ್ಕಂಥ ಒಂದು ಗುಣ ಇರಬೇಕು. ಯಾವುದಕ್ಕೆ, ನಮ್ಮ ಕಂಪರೇಟರ್ಗೆ. ನೋ ಬ್ಲ್ಯಾಕ್ ಬ್ಯಾಕ್ ಗ್ಲಾಸ್ ಇಂದ ಮೂಮೆಂಟ್ ಆಫ್ ದ ಪ್ಲಂಗರ್ ಅಂಡ್ ರೆಕಾರ್ಡಿಂಗ್ ಮೆಕ್ಯಾನಿಸಮ್ಸ್. ಈಗ ಕೆಲವೇನಾಗುತ್ತೆ, ಬ್ಯಾಕ್ ಗ್ಲಾಸ್, ಈಗ ನೀವು ಹಿಂಗೆ ಹಾಕಿ ಹಿಂಗೆ ಕೈ ಬಿಟ್ಟ ತಕ್ಷಣ ಅದೇನಾಗುತ್ತೆ, ಮೂವ್ ಆಗುತ್ತೆ, ಬ್ಯಾಕ್ ಗ್ಲಾಸ್ ಆಗುತ್ತೆ. ಆ ರೀತಿ ಬ್ಯಾಕ್ ಗ್ಲಾಸ್ ಇಲ್ಲಿ ಬರಬಾರ್ದು. ಸೊ ಪ್ಲಂಗರ್
ಅಥವಾ ಮೆಕಾನಿಸಮ್ನಲ್ಲಿ ಯಾವುದೇ ರೀತಿಯಾದಂಥ ಬ್ಯಾಕ್ ಕ್ಲಾಸ್ ಇರಬಾರ್ದು. ಜೊತೆಗೆ ಸ್ಟ್ರೈಟ್ ಲೈನ್ ಸರ್ಕ್ಯೂಟ್ಸ್ ಆಫ್ ದ ಸ್ಕೇಲ್ ರೀಡಿಂಗ್. ಸೊ ಈಸಿಯಾಗಿ ನಮಗೆ ಒಂದು ಸರಳ ರೇಖೆಯಲ್ಲಿ ನಾವು ರೀಡಿಂಗನ್ನು ಮಾಡಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಇದು ಇರಬೇಕು. ಮೋಸ್ಟ್ ಸೂಟಬಲ್ ಮೆಜರಿಂಗ್ ಪ್ರೆಷರ್ ವಿಚ್ ರಿಮೈನ್ಸ್ ಯೂನಿಫಾರ್ಮ್ ಥ್ರೂಔಟ್ ದ ಸ್ಕೇಲ್. ಸೂಟಬಲ್ ಮೆಜರಿಂಗ್ ಪ್ರೆಷರ್ಸ್ ಇರಬೇಕು ನಮಗೆ ಯಾವುದರಲ್ಲಿ, ಈ ಒಳ್ಳೆಯ ಕಂಪರೇಟರ್ಸ್ನಲ್ಲಿ. ಇಂಡಿಕೇಟರ್ಸ್ ವುಡ್ ಬಿ ಕನ್ಸಿಸ್ಟೆಂಟ್ ಇನ್ ಇಟ್ಸ್ ರಿಟರ್ನ್ ಟು ಜೀರೋ. ಇಂಡಿಕೇಟರ್ ಏನಿದೆ ಅದು ರಿಟರ್ನ್ ಮತ್ತೆ ಜೀರೋಗೆ ಬರಬೇಕು ಮತ್ತೆ ಅದು ಸುತ್ತಬೇಕು ಅಂದರೆ ಒಂದು ಕನ್ಸಿಸ್ಟೆನ್ಸಿ ಇರಬೇಕು, ಕರೆಕ್ಟಾಗಿರಬೇಕು. ಸೊ ಎಲ್ಲೋ ಸ್ಟ್ರಕ್ ಆಗ್ತಕ್ಕಂಥದ್ದು ಆ ರೀತಿ ಇರಬಹುದು. ಸೊ ಮೆಥಡ್ ಆಫ್ ಇಂಡಿಕೇಶನ್ ಶುಡ್ ಬಿ ಕ್ಲಿಯರ್ ಅಂಡ್ ದ ಪಾಯಿಂಟರ್ ಡೆಡ್ ಬೀಟ್. ನೋಡಿ ಇಂಡಿಕೇಶನ್ಸು ಪಾಯಿಂಟರ್ ಇಂಡಿಕೇಟ್ ಮಾಡುತ್ತಲ್ಲ ಅದು ಕ್ಲಿಯರ್ ಆಗಿರಬೇಕು, ಡೆಡ್ ಬೀಟ್ ಇರಬಾರ್ದು. ಅಂದರೆ ಆಸಿಲೇಷನ್ಸ್ ಆಗೋದು, ಹಿಂಗೆ ಹಿಂದೆ ಮುಂದೆ ಹಿಂಗೆ ಅಳ್ಳಾಡ್ತಕ್ಕಂಥದ್ದು ಹಿಂಗೆ ಪಾಯಿಂಟರ್ ಆ ರೀತಿ ಇರಬಾರ್ದು. ಒಂದು ಕಡೆ ಬಂದು ನಾವು ಮೆಜರ್ ಮಾಡಿದಾಗ ಕರೆಕ್ಟಾಗಿ ನಿಂತ್ಕೊಂಡ್ರೆ ಕರೆಕ್ಟಾಗಿ ನಮಗೆ ರೀಡಿಂಗನ್ನು ತೋರಿಸ್ಬೇಕು. ಶುಡ್ ಬಿ ಏಬಲ್ ಟು ವಿತ್ಸ್ಟ್ಯಾಂಡ್ ರೀಸನಬಲ್ ರಾಂಗ್ ಯೂಸೇಜ್. ಕೆಲವು ಸಂದರ್ಭದಲ್ಲಿ ನಾವು ರಪ್ಪ ಅಂಡ್ ಟಪ್ಪಾಗೆ ಬಳಸ್ಲಿಕ್ಕೆ ಹೋಗ್ತೀವಲ್ಲ, ಅಂಥ ಸಂದರ್ಭದಲ್ಲಿ ಸ್ವಲ್ಪ ವಿತ್ಸ್ಟ್ಯಾಂಡನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಇರಬೇಕು ಇನ್ಸ್ಟ್ರೂಮೆಂಟ್ಗೆ. ಬಟ್ ಇಟ್ ಈಸ್ ನಾಟ್ ಗುಡ್, ನಾವು ರಾಂಗ್ ಯೂಸೇಜ್ ಮಾಡಲೇಬಾರ್ದು ಇನ್ಸ್ಟ್ರೂಮೆಂಟನ್ನು, ಯಾವುದೇ ಇನ್ಸ್ಟ್ರೂಮೆಂಟನ್ನು. ಬಟ್ ಶುಡ್ ಬಿ ಏಬಲ್ ಟು ವಿತ್ಸ್ಟ್ಯಾಂಡ್. ಸೊ ಐ ಹ್ಯಾವ್ ಎ ವೈಡ್ ರೇಂಜ್ ಆಫ್ ಆಪ್ರೇಷನ್, ಬೇರೆ ಬೇರೆ ಆಪ್ರೇಷನ್ಸ್ ಕೆಲಸಗಳಿಗೆ ಬಳಸಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಇದು ಇರಬೇಕು. ಯಾವುದು ಕಂಪರೇಟರ್ ಗೇಜ್, ದಿಸ್ ಆರ್ ಆಲ್ ದ ಎಸೆನ್ಸಿಯಲ್ ಫೀಚರ್ಸ್ ಆಫ್ ದಿ ಕಂಪರೇಟರ್ಸ್ ಕಂಪರೇಟರ್ ಗೇಜ್ ಅಂತ ನಾವು ಕರಿತೀವಿ. ಇನ್ನು ಇದು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ, ಯಾವುದು ಕಂಪರೇಟರ್ಸ್ ಪ್ರಿನ್ಸಿಪಲ್ ಆಫ್ ವರ್ಕಿಂಗ್ ಏನು ತತ್ವ. ಸೊ ಜನರಲ್ ಪ್ರಿನ್ಸಿಪಲ್ ಆಫ್ ದ ಕಂಪರೇಟರ್ ಇಸ್ ಟು ಇಂಡಿಕೇಟ್ ದ ಡಿಫ್ರೆನ್ಸ್ ಇನ್ ಸೈಜ್ ಬಿಟ್ವೀನ್ ದ ಸ್ಟ್ಯಾಂಡರ್ಡ್ ಅಂಡ್ ವರ್ಕ್ ಬೀಯಿಂಗ್ ಮೆಜರ್ಡ್ ಬೈ ಮೀನ್ಸ್ ಆಫ್ ಎ ಸಮ್ ಪಾಯಿಂಟರ್ ಆನ್ ದ ಸ್ಕೇಲ್ ವಿತ್ ಸಫಿಷಿಯಂಟ್ ಮ್ಯಾಗ್ನಿಫಿಕೇಶನ್ಸ್. ಸಾಮಾನ್ಯವಾಗಿ ಇನ್ ಜನರಲ್ ಏನಿರುತ್ತೆ ಮತ್ತೆ ನಾನು ಇಲ್ಲಿ ನಿಮ್ಗೆ ಒಂದು ಚಿತ್ರದಲ್ಲಿ ತೋರಿಸ್ತೀನಿ ನೋಡಿ. ಈಗ ಇದು ಉದಾಹರಣೆಗೆ ಇಲ್ಲಿ ಒಂದು ಸ್ಟ್ಯಾಂಡರ್ಡ್ ಇದೆ. ಸೊ ಇದು ಸ್ಟ್ಯಾಂಡರ್ಡ್ ಪ್ರಿನ್ಸಿಪಲ್. ಇಲ್ಲಿ ಈ ಸ್ಟ್ಯಾಂಡರ್ಡ್ ಇದ್ರ ಮೇಲೆ ಪ್ಲಂಗರ್ ಬಂದು ಕೂತ್ಕೊಂಡಿದೆ. ಇಲ್ಲಿ ಕಾಂಪರೇಟರ್ಸ್ನಲ್ಲಿ ರೀಡಿಂಗ್ ಏನು ತೋರಿಸ್ತಾ ಇದೆ, ಜೀರೋ ತೋರಿಸ್ತಾ ಇದೆ, ದಟ್ ಈಸ್ ಎಚ್ ಒನ್. ಇದು ಆ್ಯಕ್ಚುಯಲ್ ವರ್ಕ್ ಪೀಸ್. ಈಗ ಇದಕ್ಕೆ ಇದನ್ನು ಕಂಪೇರ್ ಮಾಡ್ತಾ ಇದ್ದೀವಿ. ಕಂಪೇರ್ ಮಾಡಿದಾಗ ಏನಾಗ್ತಾ ಇದೆ, ಇಲ್ಲಿ ರೀಡಿಂಗ್ ಜೀರೋಯಿಂದ ಮುಂದೆ ಬಂದುಬಿಟ್ಟಿದೆ ಹೌದಲ್ವಾ. ಸೊ ದಟ್ ಈಸ್ ಎಚ್ ಟು. ಈಗ ಎಚ್ ಟು ಮೈನಸ್ ಎಚ್ ಒನ್ ಮಾಡಿದ್ರೆ ಇದು ಎಷ್ಟು ವೇರಿಯೇಷನ್ಸ್, ಆ್ಯಕ್ಚುಯಲ್ ಎಷ್ಟು ವೇರಿಯೇಷನ್ಸ್ ಇದೆ ಅಂತ ನಮಗೆ ಗೊತ್ತಾಗ್ತದೆ ಹೌದಲ್ವಾ. ಸೊ ದಿಸ್ ಈಸ್ ದ ಪ್ರಿನ್ಸಿಪಲ್. ಕಂಪ್ಯಾರೇಟರ್ ಇಸ್ ಟು ಇಂಡಿಕೇಟ್ ದ ಡಿಫ್ರೆನ್ಸ್ ಇನ್ ಸೈಜ್ ಬಿಟ್ವೀನ್ ದಿ ಸ್ಟ್ಯಾಂಡರ್ಡ್ ಅಂಡ್ ವರ್ಕ್ ಬೀಯಿಂಗ್ ಮೆಜರ್ಡ್ ಬೈ ಮೀನ್ಸ್ ಆಫ್ ಸಮ್ ಪಾಯಿಂಟರ್ ಆನ್ ದ ಸ್ಕೇಲ್ ವಿತ್ ಡಿಫ್ರೆಂಟ್ ಮ್ಯಾಗ್ನಿಫಿಕೇಶನ್ಸ್. ಸೊ ಅದನ್ನೇ ನಾನು ಇಲ್ಲಿ ಎಚ್ ಒನ್ ಎಚ್ ಟು ಅಂತೇಳಿ ನಿಮಗೆ ಆ ಡಿಫ್ರೆನ್ಸನ್ನು ತೋರಿಸಿದ್ದೀನಿ. ಬಟ್ ಅನೇಕ ಬೇರೆ ಬೇರೆ ಇಲ್ಲಿ ನಾವು ಬಳಸ್ತಕ್ಕಂಥ ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಪರೇಟರ್ಸನ್ನು ನಾವು ಬಳಸ್ತೀವಿ. ಒಂದೊಂದು ಕಂಪರೇಟರ್ಸ್ದು ಒಂದೊಂದು ರೀತಿಯಾದಂಥ ಪ್ರಿನ್ಸಿಪಲ್. ಉದಾಹರಣೆಗೆ ರ್ಯಾಕ್ ಆ್ಯಂಡ್ ಪಿನಿಯನ್ ಇರ್ಬೋದು. ಸೊ ಆ ರೀತಿ ಬೇರೆ ಬೇರೆ ಪ್ರಿನ್ಸಿಪಲ್ನಲ್ಲಿ ವರ್ಕ್ ಆಗುತ್ತೆ. ಸೊ ಏನು ಕಾಮನ್ ಆಗಿ ನಾವು ಯಾವ್ಯಾವ ಪ್ರಿನ್ಸಿಪಲನ್ನು ಇಲ್ಲಿ ಬಳಸ್ಕೊಳ್ತೀವಿ ಅಂದರೆ ಮೆಕಾನಿಕಲನ್ನು ಬಳಸ್ತೀವಿ, ಎಲೆಕ್ಟ್ರಾನಿಕ್ಸನ್ನು ಬಳಸ್ತೀವಿ, ನ್ಯೂಮ್ಯಾಟಿಕನ್ನು ಬಳಸ್ತೀವಿ, ಮತ್ತು ಆಪ್ಟಿಕಲನ್ನು ಕೂಡ ಬಳಸ್ತೀವಿ. ದಿಸ್ ಆರ್ ಆಲ್ ದ ಪ್ರಿನ್ಸಿಪಲ್ ಅಂಡರ್ ವರ್ಕಿಂಗ್ ಅಂಡರ್ ದ ಮೆಕಾನಿಕಲ್, ವರ್ಕಿಂಗ್ ಅಂಡರ್ ದ ಎಲೆಕ್ಟ್ರಾನಿಕ್ಸ್, ವರ್ಕಿಂಗ್ ಅಂಡರ್ ದ ನ್ಯೂಮ್ಯಾಟಿಕ್ ಪವರ್, ವರ್ಕಿಂಗ್ ಅಂಡರ್ ದ ಆಪ್ಟಿಕಲ್. ಈ ಪರ್ಟಿಕ್ಯುಲರ್ ಆಗಿ ಇಲ್ಲಿಗೆ ಹೋಗ್ತೀನಿ ನಾನು, ಮೆಕಾನಿಕಲ್ ಕಂಪರೇಟರ್ಸ್ ಯಾವುದಿದೆ ಸೊ ಅಲ್ಲಿ ಅದರ ಪ್ರಿನ್ಸಿಪಲ್ಗಳನ್ನು ಹೇಳ್ತೀನಿ. ಈ ಒಂದೊಂದು ಬೇರೆ ಬೇರೆ, ಈ ಮೆಕಾನಿಕಲೇ ಬೇರೆ ಪ್ರಿನ್ಸಿಪಲ್ ಮೇಲೆ, ಎಲೆಕ್ಟ್ರಾನಿಕ್ಸೇ ಬೇರೆ, ನ್ಯೂಮ್ಯಾಟಿಕೇ ಬೇರೆ, ಆಪ್ಟಿಕಲ್ಲೇ ಬೇರೆ. ಬಟ್ ಕಾಮನ್ ಏನು, ಡಿಫ್ರೆನ್ಸ್ ಇನ್ ಸೈಜ್ ಬಿಟ್ವೀನ್ ದ ಸ್ಟ್ಯಾಂಡರ್ಡ್ ಅಂಡ್ ವರ್ಕ್, ಡಿಫ್ರೆನ್ಸ್ ಬಿಟ್ವೀನ್ ದ ಸೈಜ್ ಇನ್ ಸ್ಟ್ಯಾಂಡರ್ಡ್ ಅಂಡ್ ದ ವರ್ಕ್ ಬೀಯಿಂಗ್ ಮೆಜರ್, ದಟ್ ಈಸ್ ಎಚ್ ಒನ್ ಎಚ್ ಟು ಅಂತ ಏನು ತೋರಿಸಿ. ದಿಸ್ ಇಸ್ ದ ಮೇಜರ್ ಪ್ರಿನ್ಸಿಪಲ್ ಆಫ್ ಕಂಪರೇಟರ್ಸ್. ನಾವು ಲೆಟ್ ಅಸ್ ಕಮ್ ಟು ದಿ ವಾಟ್ ಆರ್ ಆಲ್ ದ ಟೈಪ್ಸ್ ಆಫ್ ಕಂಪರೇಟರ್. ಕಂಪರೇಟರ್ಸ್ ಆರ್ ಕ್ಲಾಸಿಫೈಡ್ ಇನ್ ಟು ಡಿಫ್ರೆಂಟ್ ಟೈಪ್ಸ್, ಬೇರೆ ಬೇರೆ ಟೈಪ್ಸ್. ಮೆಕಾನಿಕಲ್ ಕಂಪರೇಟರ್ಸ್ ಅಂತ ಕರಿತೀವಿ, ಮೆಕಾನಿಕಲ್ ಆಪ್ಟಿಕಲ್ ಕಂಪರೇಟರ್ಸ್ ಕೂಡ ಇದೆ, ರೀಡ್ ಟೈಪ್ ಕಂಪರೇಟರ್ಸ್ ಅಂತ ಇದೆ, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ ಕಂಪರೇಟರ್ಸ್ ಕೂಡ ಸಿಗುತ್ತೆ, ಮತ್ತು ನ್ಯೂಮ್ಯಾಟಿಕ್ ಕಂಪರೇಟರ್ಸ್ ಕೂಡ ಸಿಗುತ್ತೆ. ಸೊ ದಿಸ್ ಆರ್ ಆಲ್ ದ ಡಿಫರೆಂಟ್ ಟೈಪ್ಸ್ ಆಫ್ ಕಂಪರೇಟರ್ಸ್ ಇನ್ ಯುವರ್ ಸಿಲಬಸ್. ಈಗ ಒಂದೊಂದಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲು ಮೆಕಾನಿಕಲ್ ಕಂಪರೇಟರ್ಸ್ಗೆ ಬರೋಣ. ಮೆಕಾನಿಕಲ್ ಕಂಪರೇಟರ್ಸ್ ಎಂಪ್ಲಾಯ್ಸ್ ದ ಮೆಕಾನಿಕಲ್ ಮೀನ್ಸ್ ಆಫ್ ಮ್ಯಾಗ್ನಿಫೈಯಿಂಗ್ ಎ ಸ್ಮಾಲ್ ಡಿವಿಯೇಷನ್ಸ್. ಈ ಮೆಕಾನಿಕಲ್ ಕಂಪರೇಟರ್ಸು ಯಾವ ರೀತಿ ಇರುತ್ತೆ ಅಂದರೆ ಆ ಮ್ಯಾಗ್ನಿಫಿಕೇಶನ್ಸ್ ಆಗುತ್ತಲ್ಲ, ಆ ವೇರಿಯೇಷನ್ಸನ್ನು ತೋರಿಸೋದ ಸ್ಮಾಲ್ ಡಿವಿಯೇಷನ್ಸನ್ನು, ಅದು ಯಾವುದರಿಂದ ಆಗುತ್ತೆ? ಉದಾಹರಣೆಗೆ ಮೆಕಾನಿಕಲ್,
So these are widely used, and the familiar ones are the dial indicator, dial test indicator, DTI ಅಂತ ನಾನು ಏನ್ ಹೇಳಿದ್ದೆ ಇಂದಿನ ತರಗತಿಯಲ್ಲಿ. ಸೊ ಅದರಲ್ಲಿ ಯಾವುದೋ ಈ ಮೆಕಾನಿಕಲ್ ಮ್ಯಾಗ್ನಿಫಿಕೇಶನ್ಸ್ ಅನ್ನ ಮೆಕಾನಿಕಲ್ ಕಂಪರೇಟರ್ಸ್ ಮೆಕಾನಿಕಲ್ ಪ್ರಿನ್ಸಿಪಲ್ ಅಡಿಯಲ್ಲಿ ವರ್ಕ್ ಆಗ್ತಕ್ಕಂಥದ್ದು ಒಂದು ಡಯಲ್ ಇಂಡಿಕೇಟರ್. ಸೊ ಅದನ್ನ ನಾವು ಒಂದು ಸ್ಟ್ಯಾಂಡ್ಗೆ ಈ ರೀತಿಯಾದಂಥ ಒಂದು ದಿಸ್ ಇಸ್ ಡಯಲ್ ಇಂಡಿಕೇಟರ್ ನೋಡಿ ಇಲ್ಲಿ ಒಂದು ಸ್ಟ್ಯಾಂಡ್ಗೆ ಇದನ್ನು ಫಿಕ್ಸ್ ಮಾಡಿಟ್ಟಿದ್ದೀವಿ. ಸೊ ಇದು ಒಂದು ಪ್ರಿನ್ಸಿಪಲ್ ಅಲ್ಲಿ ಯಾವ ಥರ ವರ್ಕ್ ಆಗುತ್ತಪ್ಪ ಇದು ರ್ಯಾಕ್ ಅಂಡ್ ಪಿನ್ಯನ್ ರ್ಯಾಕ್ ಅಂಡ್ ಪಿನ್ಯನ್ ಪ್ರಿನ್ಸಿಪಲ್ ಮೇಲೆ ಡಯಲ್ ಟೆಸ್ಟ್ ಇಂಡಿಕೇಟರ್ ವರ್ಕ್ ಆಗುತ್ತೆ. ಅದೇ ರೀತಿ ಮೈಕ್ರೋ ಕ್ಯಾಟರ್ ಅಂತ ಬರುತ್ತೆ, ಸಿಗ್ಮಾ ಕಂಪರೇಟರ್ ಅಂತ ಬರುತ್ತೆ, ರೆಡ್ ಕಂಪರೇಟರ್ಸ್ ಅಂತ ಬರುತ್ತೆ. ಇವೆಲ್ಲ ಮೆಕಾನಿಕಲ್ ಮೀನ್ಸ್ ಇಂದ ವರ್ಕ್ ಆಗ್ತಕ್ಕಂಥದ್ದು. ಏನೀ ಸ್ಮಾಲ್ ವೇರಿಯೇಷನ್ಸು ಸ್ಮಾಲ್ ಡಿವಿಯೇಷನ್ಸ್ ಅನ್ನ ಮ್ಯಾಗ್ನಿಫೈ ಮಾಡುತ್ತೆ ಡಯಲ್ನಲ್ಲಿ. ಸೊ ಅದು ಇಟ್ ಇಸ್ ವರ್ಕ್ಸ್ ಅಂಡರ್ ದ ಪ್ರಿನ್ಸಿಪಲ್ ಆಫ್ ಮೆಕಾನಿಕಲ್ ಮೀನ್ಸ್. ಸೊ ಉದಾಹರಣೆಗೆ ನಾನು ಹೇಳಿದೆ ಡಯಲ್ ಟೆಸ್ಟ್ ಇಂಡಿಕೇಟರ್ ಏನಿದೆ ಇಟ್ಸ್ ವರ್ಕ್ ಅಂಡರ್ ದ ಪ್ರಿನ್ಸಿಪಲ್ ಆಫ್ ರ್ಯಾಕ್ ಅಂಡ್ ಪಿನಿಯನ್. ಹಿಯರ್ ಇಲ್ಲಿ ನಿಮಗೆ ಒಂದೊಂದು ಈಗ ಇದು ಪ್ಲಂಗರ್ ಟೈಪ್ ಡಯಲ್ ಟೆಸ್ಟ್ ಇಂಡಿಕೇಟರ್ ಇರುತ್ತೆ, ಲೆವರ್ ಟೈಪ್ ಡಯಲ್ ಟೆಸ್ಟ್ ಇಂಡಿಕೇಟರ್ ಇರುತ್ತೆ. ಈಗ ಪ್ಲಂಗರ್ ಆದರೆ ರ್ಯಾಕ್ ಅಂಡ್ ಪಿನಿಯನ್ ಇರುತ್ತೆ, ಲೆವರ್ ಆದರೆ ಸ್ಕಾರಲ್ ಅಂಡ್ ಲೆವರ್ ಮೆಕಾನಿಸಮ್ ಅಲ್ಲಿ ವರ್ಕ್ ಆಗುತ್ತೆ. ಹಾಗಾಗಿ ಅದೆಲ್ಲ ಯಾವ ಮೆಕಾನಿಸಮ್? ಸೊ ದಟ್ ಈಸ್ ಮೆಕಾನಿಕಲ್. ಹಿಯರ್ ದ ಪ್ಲಂಗರ್ ಟೈಪ್ ಡಯಲ್ ಇಂಡಿಕೇಟರ್ ಈಸ್ ಯೂಸ್ಡ್. The magnifications is achieved with the suitable combinations of gear, that is rack and pinion anta karithivi, and the steel band and levers, lever type nalli. Generally the magnification range is between 100 to 100 or 1000 times. The magnifications level 100 athwa 1000 pattirutte. That means the least count of mechanical comparator, that is 10 micron, least count 10 micron ಅಥವಾ 1 micron, ಆ ಒಂದು ವೇರಿಯೇಷನ್ಸ್ ನಲ್ಲಿ ನಮಗೆ ಸಿಗುತ್ತೆ. ನಮಗೆ ಈ ಕಂಪರೇಟರ್ಸ್ ಅನ್ನ ಯಾರು ಇನ್ವೆಂಟ್ ಮಾಡ್ತಾರೆ ಅಂದ್ರೆ 1930 ಡಿಸೈನ್ ಮಾಡ್ತಾರೆ ಜಾನ್ಸನ್ ಕಂಪನಿ, ಸ್ವೀಡನ್ ದೇಶದವರು ಈ ಕಂಪರೇಟರ್ಸ್ ಅನ್ನ ಡಿಸೈನ್ ಮಾಡೋದು ಇನ್ 1930. ಮೊದಲನೇದಾಗಿ ಮೈಕ್ರೋ ಕ್ಯಾಟರ್ ಅಂತ ಕರಿತೀವಿ. ಸೊ ಇದೇನು ನಿಮಗೆ ಚಿತ್ರ ಬರ್ತಾ ಇದೆ, ಇದು ಒಂದು ಕಂಪರೇಟರ್ಸ್ ಮೆಕಾನಿಕಲ್ ಕಂಪರೇಟರ್, ದಟ್ ಈಸ್ ಮೈಕ್ರೋ ಕ್ಯಾಟರ್ ಅಂತ ನಾವು ಕರಿತೀವಿ. ಈ ಕೆಲವು ಕಡೆ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ಮಕ್ಕಳೇ, ಇಲ್ಲಿ ಮೈಕ್ರೋ ಕ್ಯಾಟರ್ ಇದೆಯಲ್ಲ, ಈ ಸಿ ಬದಲಿಗೆ ಕೇಕ್ ಕೂಡ ಬಂದಿರುತ್ತೆ, ಅದು ಕೂಡ ಮೈಕ್ರೋ ಕ್ಯಾಟರ್ ಅಂತಲೇ ನಾವು ಕರಿತೀವಿ. ಸೊ ಈ ಮೈಕ್ರೋ ಕ್ಯಾಟರ್ ಇಸ್ ಎ ಪ್ರಿಸಿಷನ್ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಟು ಮೆಜರ್ ವೆರಿ ಸ್ಮಾಲ್ ಡಿಫ್ರೆನ್ಸ್ ಇನ್ ಲೆಂತ್. ಸೊ ಸಣ್ಣ ಒಂದು ಡಿಫ್ರೆನ್ಸ್ ಲೆಂತ್ನಲ್ಲಿ ಸ್ಮಾಲ್ ಡಿಫ್ರೆನ್ಸ್ ಇದ್ರೂ ಕೂಡ ನಾವೇನು ಮಾಡ್ಬೋದು, ಈ ಮೈಕ್ರೋ ಕ್ಯಾಟರಲ್ಲಿ ನಾವು ಆ ವೇರಿಯೇಷನ್ಸ್ ಅನ್ನು ನಾವು ಕಂಡಿಟ್ಕೊಳ್ಬೋದು, ಮೆಜರ್ ನಾವು ಮಾಡ್ಬೋದು. ಸೊ ದಿಸ್ ಇಸ್ ಎ ಸಿಂಪಲ್ ಅಂಡ್ ಇಂಜೀನಿಯಸ್ ಡಿಸೈನ್ ಗೀವಿಂಗ್ ಎ ವೆರಿ ಹೈ ಮ್ಯಾಗ್ನಿಫಿಕೇಶನ್ ಅಪ್ ಟು 25,000 ಟೈಮ್ಸ್. ನೋಡಿ ವೆರಿ ಹೈ ಮ್ಯಾಗ್ನಿಫಿಕೇಶನ್ಸ್, ಅಷ್ಟು ವೇರಿಯೇಷನ್, 25,000 ಪಟ್ಟು ಇಲ್ಲಿ ಮ್ಯಾಗ್ನಿಫೈಯನ್ನು ಮಾಡ್ಬೋದು. ಸೊ ದ ಲೀಸ್ಟ್ ಕೌಂಟ್ ಆಫ್ ದೀಸ್ ಈಸ್ 0.02 micron, 0.02 micron, ಹಂಗಂದ್ರೆ ಎಷ್ಟು 0.0002 mm ಲಿಸ್ಟ್ ಕೌಂಟ್. ಇಟ್ ಈಸ್ ಕಂಪ್ಯಾಕ್ಟ್ ಅಂಡ್ ರಿವರ್ಸ್ಡ್ ಅಂಡ್ ಫ್ರೀ ಫ್ರಮ್ ಫ್ರಿಕ್ಷನ್ ಅಂಡ್ ಬ್ಯಾಕ್ ಕ್ಲಾಸ್. ನೋಡಿ ಇದು ಕಂಪ್ಯಾಕ್ಟ್ ಡಿಸೈನ್ ಇದೆ, ನೀವು ರಪ್ ಆಗ್ಬೇಕಾದ್ರೆ ಯೂಸ್ ಮಾಡ್ಬೋದು, ಫ್ರಿಕ್ಷನ್ ಎಫೆಕ್ಟ್ ಇಲ್ಲ, ಬ್ಯಾಕ್ ಕ್ಲಾಸ್ ಎಫೆಕ್ಟ್ ಇದರಲ್ಲಿ ಇಲ್ಲ. ಸೊ ಈ ಮೈಕ್ರೋ ಕ್ಯಾಟರ್ದು ನೋಡಿ ಕೆಲವು ಪಾರ್ಟ್ ಇದೆ ಮಕ್ಕಳು, ಇದು ಪ್ಲಂಗರ್ ಅಂತ ಕರಿತೀವಿ, ಸ್ಲಿಟ್ ವಾಸಸ್ ಅನ್ನ ಕೊಟ್ಟಿದ್ದಾರೆ, ಇದು ಕ್ಯಾಂಟಿಲಿವರ್ ಸ್ಟ್ರಿಪ್ ಇದು. ಸೊ ದಿಸ್ ಈಸ್ ಪಾಯಿಂಟರ್, ದಿಸ್ ಇಸ್ ಟ್ವಿಸ್ಟೆಡ್ ಸ್ಟ್ರಿಪ್, ಇದು ಬೆಲ್ ಕ್ರ್ಯಾಂಕ್ ಲೆವರ್ ಮೆಕಾನಿಸಮ್ ನಲ್ಲಿ ಇದು ವರ್ಕ್ ಆಗುತ್ತೆ. ಸೊ ದಿಸ್ ಇಸ್ ಮೆಕಾನಿಕಲ್ ಮೀನ್ಸ್ ಆಫ್ ಪ್ರಿನ್ಸಿಪಲ್ ನಲ್ಲಿ ವರ್ಕ್ ಆಗ್ತಕ್ಕಂತ ಒಂದು ಈ ಮೈಕ್ರೋ ಕ್ಯಾಟರ್. ವೆನ್ ದ ಪ್ಲಂಗರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ. ವೆನ್ ಪ್ಲಂಗರ್ ಮೂವ್ಸ್ ಅಪ್, ದ ಬೆಲ್ ಕ್ರ್ಯಾಂಕ್ ಲೆವರ್ ಇಸ್ ಟಿಲ್ಟೆಡ್ ಅಂಡ್ ದ ಟ್ವಿಸ್ಟಿಂಗ್ ಸ್ಟ್ರಿಪ್ ಈಸ್ ಇಲಾಂಗೇಟ್ಸ್. ನೋಡಿ ಪ್ಲಂಗರ್ನ ನಾವು ಮೇಲ್ಗಡೆ ಮೂವ್ ಮಾಡಿದಾಗ ಇಲ್ಲಿ ಬೆಲ್ ಕ್ರ್ಯಾಂಕ್ ಲೆವರ್ ಅಂತ ಕೊಟ್ಟಿದ್ದಾನೆ, ಇಲ್ಲಿದೆ ನೋಡಿ ಬೆಲ್ ಕ್ರ್ಯಾಂಕ್ ಲೆವರ್, ಇದೇನಾಗುತ್ತೆ ಇದು ಟಿಲ್ಟ್ ಆಗುತ್ತೆ. ಇದು ಟ್ವಿಲ್ಟ್ ಆದಾಗ ಇಲ್ಲೊಂದು ಟ್ವಿಸ್ಟೆಡ್ ಸ್ಟ್ರಿಪ್ ಅನ್ನು ಕೊಟ್ಟಿದ್ದಾನಲ್ಲ ಅದು ಈಗ ಇಲಾಂಗೇಟ್ ಆಗುತ್ತೆ. ಸೊ ಅದು ಈಗ ಇಲಾಂಗೇಟ್ ಆದಾಗ ಒಂದು ಆ್ಯಂಗಲ್ ಫಾರ್ಮ್ ಆಗುತ್ತೆ, ದ ಎಲಿಕ್ಸ್ ಆ್ಯಂಗಲ್ ಇನ್ ದ ಟ್ವಿಸ್ಟೆಡ್ ಸ್ಟ್ರಿಪ್ ರೆಡ್ಯೂಸ್ ಅಂಡ್ ದಿಸ್ ಕಾಸ್ ದ ಪಾಯಿಂಟರ್ ವಿಚ್ ಇಸ್ ಫಿಕ್ಸೆಡ್ ಅಲಾಂಗ್ ದ ಎಲಿಕ್ಸ್ ಆಫ್ ದ ಸ್ಟ್ರಿಪ್ ಟು ಮೂವ್ ಒನ್ ಸೈಡ್. ಸೊ ಯಾವಾಗ ಇದು ಇಲಾಂಗೇಟ್ ಆಯಿತು, ಯಾವುದು ಟ್ವಿಸ್ಟಿಂಗ್ ಸ್ಟ್ರಿಪ್ಪು, ಆ ಪಾಯಿಂಟರ್ ಏನೋ ಅಲ್ಲಿ ಕನೆಕ್ಟ್ ಕಾಂಟ್ಯಾಕ್ಟ್ ಇರುತ್ತೆ, ಅದೇನಾಗುತ್ತೆ ಮೂವ್ ಆಗಲಿಕ್ಕೆ ಶುರು, ಒಂದು ಸೈಡ್ಗೆ ಮೂವ್ ಆಗುತ್ತೆ. ಸೊ ಅಂದರೆ ಈ ಪ್ಲಂಬರ್ ಏನಿದೆ, ಪ್ಲಂಗರ್ ಮೇಲ್ಗಡೆ ಚಲಿಸಿದಾಗ ಈ ಬೆಲ್ ಕ್ಲ್ಯಾಂಕ್ ಲೆವರ್ ಏನಿದೆ ಇದು ಒಂದು ಕಡೆ ವಾರೆ ಆಗುತ್ತೆ, ಇಲ್ಲಿ ಒಂದು ಟ್ವಿಸ್ಟೆಡ್ ಸ್ಟ್ರಿಪ್ ಇದೆ, ದಟ್ ಈಸ್ ತಿರುಚುವ ಸ್ಟ್ರಿಪ್, ಅದೇನಾಗುತ್ತೆ ಲೆಂತ್ ಆಗುತ್ತೆ. ಹಾಗಾಗಿ ಈ ಟ್ವಿಸ್ಟೆಡ್ ಸ್ಟ್ರಿಪ್ನಲ್ಲಿ
ಎಲಿಕ್ಸ್ ಕೋನ ಏನಾಗುತ್ತೆ, ಎಲಿಕ್ಸ್ ಆ್ಯಂಗಲ್ ಅಂತ ಕರಿತೀವಲ್ಲ, ಅದು ರೆಡ್ಯೂಸ್ ಆಗುತ್ತೆ. ಇದೇನಾಗುತ್ತೆ, ಈ ಸ್ಟ್ರಿಪ್ಪು ಎಲಿಕ್ಸ್ ಆ್ಯಂಗಲ್ನ ಒಂದು ಉದ್ದ ಏನಿದೆ ಆ ಉದ್ದಕ್ಕೆ ಏನು ಮಾಡಿರ್ತಾರೆ, ಪಾಯಿಂಟರ್, ಇಲ್ಲಿ ಪಾಯಿಂಟರನ್ನು ಕನೆಕ್ಟ್ ಮಾಡಿ, ಅದು ಒಂದು ಬದಿ ಅಂದರೆ ಒಂದು ಸೈಡ್ಗೆ ಏನಾಗುತ್ತೆ, ಅದು ಮೂವ್ ಆಗುತ್ತೆ. ಸೊ ದಿಸ್ ಈಸ್ ಹೌ ಇಟ್ ಈಸ್ ವರ್ಕ್ ಪ್ಲಂಗರ್ ಮೂಮೆಂಟ್ ಆದಾಗ. ಸೊ ತೋರಿಸ್ತೀನಿ ಮತ್ತೆ. ಸೊ ದೆನ್ ದಿಸ್ ಮೂಮೆಂಟ್ ಈಸ್ ದೆನ್ ರೀಡ್ ದ ಸ್ಕೇಲ್ ಪಿಟ್ಟೆಡ್ ಬಿಹೈಂಡ್ ಇಟ್. ನಂತರ ಏನಾಗುತ್ತೆ, ಇದು ಈ ಚಲನೆ ಆದ ನಂತರ, ಹಿಂದೆ ನಾನು ಹೇಳಿದೆ ಇದು ಮೂವ್ ಆದ ತಕ್ಷಣ, ಒಂದು ಸೈಡೇ ಮೂಮೆಂಟ್ ಆದ ತಕ್ಷಣ ನಾವು ಅದನ್ನು ಏನು ಮಾಡ್ಬೋದು, ರೀಡ್ ಮಾಡ್ಬೋದು. ಅಲ್ಲೊಂದು ಸ್ಕೇಲನ್ನು ಫಿಟ್ ಮಾಡಿರ್ತಾನೆ. ವೆನ್ ದ ಪ್ಲಂಗರ್ ಮೂವ್ಸ್ ಡೌನ್ ದ ಎಂಟೈರ್ ಪ್ರೋಸೆಸ್ ಆಫ್ ದ ಮೂಮೆಂಟ್ ಈಸ್ ರಿವರ್ಸ್ಡ್ ಅಂಡ್ ದ ಪಾಯಿಂಟರ್ ಮೂವ್ಸ್ ಟು ದ ಆಪೋಸಿಟ್ ಸೈಡ್ ಅಂಡ್ ದಿಸ್ ರೀಡಿಂಗ್ ಈಸ್ ರೀಡ್ ಅಗೇನೆಸ್ಟ್ ದ ಸ್ಕೇಲ್. ನೋಡಿ, ಸೇಮ್ ನಮ್ಮ ಡೆಲ್ ಟೆಸ್ಟ್ ಇಂಡಿಕೇಟರ್ಲಿ ಹೆಂಗೆ ನೀವು ಪ್ಲಂಗರನ್ನು ಮೇಲೆ ಕೆತ್ತಾಗ ಪಾಯಿಂಟರ್ ಹಿಂಗೆ ಬಂತು, ಪ್ಲಂಗರ್ ಕೆಳಗಡೆ ಬಂದರೆ ಅದು ರಿವರ್ಸ್ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗ್ತದೆ. ಇಲ್ಲೂ ಅದೇ ಥರ. ಸೊ ಪ್ಲಂಗರ್ ಮೇಲೆ ಹೋಗ್ತಾ ಇದ್ದಾಗೆ ಬೆಲ್ ಕ್ಲಾಂಕ್ ಲೆವರಿಂಗ್ ಆಗುತ್ತೆ, ಆ ಟ್ವಿಸ್ಟರ್ ಸ್ಟ್ರಿಪ್ ಲೆಂತ್ ಆಗುತ್ತೆ, ಆ ಟ್ವಿಸ್ಟರ್ ಸ್ಟ್ರಿಪ್ಗೆ ಏನು ಕೊಟ್ಟಿರ್ತಾನೆ, ಪಾಯಿಂಟರ್ ಕೊಟ್ಟಿರ್ತಾನೆ, ಪಾಯಿಂಟರ್ ಏನಾಗುತ್ತೆ, ಹೀಗೆ ಒಂದು ಸೈಡ್ ಮೂವ್ ಆಗುತ್ತೆ. ಮತ್ತೆ ಚಲನೆಯ ಈ ರೀತಿ ಆದ ನಂತರ ಪ್ಲಂಗರ್ ಕೆಳಗಡೆ ಬೀಳ್ತು, ಕೆಳಗಡೆ ಚಲಿಸ್ತು ಅಂದಾಗ, ಸೊ ಎಂಟೈರ್ ಈ ಪ್ರೋಸೆಸ್ ಏನಾಗುತ್ತೆ, ರಿವರ್ಸ್ ಆಗುತ್ತೆ. ಮತ್ತೆ ಏನಾಗುತ್ತೆ, ಪಾಯಿಂಟರು ಇನ್ನೊಂದು ಸೈಡ್ ಇನ್ನೊಂದು ಬದಿಗೆ ತೋರಿಸುತ್ತೆ. ಅದು ನಮ್ಮ ಆ ಒಂದು ಸ್ಕೇಲ್ನಲ್ಲಿ, ರೀಡಿಂಗ್ನಲ್ಲಿ ನಮಗೆ ಕಾಣಿಸುತ್ತೆ. ದಿಸ್ ಈಸ್ ಅ ಮೈಕ್ರೋ ಕ್ಯಾರೆಕ್ಟರ್ ಇಸ್ ವರ್ಕ್. ಸೊ ಅನದರ್ ಒನ್ ದಟ್ ಈಸ್ ಕಾಲ್ಡ್ ಸಿಗ್ಮಾ ಕಂಪರೇಟರ್. ಸಿಗ್ಮಾ ಕಂಪರೇಟರ್, ಈಗ ಮೈಕ್ರೋ ಕಂಪರೇಟರ್ ನೋಡಿದ್ರಿ, ಇನ್ನೊಂದು ಸಿಗ್ಮಾ ಕಂಪರೇಟರ್. ಸೊ ಇಟ್ ಈಸ್ ಆಲ್ಸೋ ಮೆಕ್ಯಾನಿಕಲ್ ಕಂಪರೇಟರ್, ಮೆಕ್ಯಾನಿಕಲ್ ಮೀನ್ಸ್ ವರ್ಕಿಂಗ್. ಸೊ ಏನೀಗ ನಿಮಗೆ ಚಿತ್ರದಲ್ಲಿ ಬರ್ತಾ ಇದೆ, ಇದು ಸಿಗ್ಮಾ ಕಂಪರೇಟರ್. ನೋಡಿ, ಈ ಸಿಗ್ಮಾ ಕಂಪರೇಟರ್ನಲ್ಲಿ ಕೆಲವು ನೋಡಿ, ಇಲ್ಲಿ ಸ್ಕೇಲ್ ಇದೆ, ಇದು ಪಾಯಿಂಟರ್ ಇದೆ, ಇಲ್ಲೊಂದು ಡ್ರಮ್ ಇದೆ, ಇಲ್ಲೊಂದು ಬ್ರಾಂಚ್ ಬ್ಯಾಂಡನ್ನು ಕೊಟ್ಟಿದ್ದಾನೆ, ಒಂದು ಫೋರ್ಕ್ಡ್ ಆರ್ಮ್ ಇದೆ, ಇದಕ್ಕೆ ಇಲ್ಲಿಂದ ಇಲ್ಲಿಗೆ ನೈಫ್ ಎಡ್ಜ್, ಪ್ಲೆಜರ್ ಪ್ಲೇಟು, ಫ್ಲೆಕ್ಸಿಬಲ್ ಸ್ಟ್ರಿಪ್ಸ್ ಇದೆ ಇಲ್ಲಿ, ಫಿಕ್ಸೆಡ್ ಬ್ಲ್ಯಾಕು, ಪ್ಲೆಜರ್ ಪ್ಲೇಟು, ಮೂವಿಂಗ್ ಬ್ಲ್ಯಾಕು. ಸೊ ಪ್ಲಂಗರ್, ಒಂದು ವೈ ಸೇಪ್ ಪ್ಲಂಗರ್. ಸೊ ಇದು ಸಿಗ್ಮಾ ಕಂಪರೇಟರ್ಸ್ನಲ್ಲಿ ಬರ್ತಕ್ಕಂಥ ಕೆಲವು ಎಲಿಮೆಂಟ್ಸ್. ಸೊ ಈಗ ಅದು ನೋಡೋಣ ಹೇಗೆ. ಸಿಗ್ಮಾ ಕಂಪರೇಟರ್ ಈಸ್ ಎ ಒನ್ ಟೈಪ್ ಆಫ್ ಮೆಕ್ಯಾನಿಕಲ್ ಕಂಪರೇಟರ್. ಇದು ಒಂದು ರೀತಿ ಮೆಕ್ಯಾನಿಕಲ್ ಕಂಪರೇಟರ್. ಇದನ್ನು ಸಿಗ್ಮಾ ಇನ್ಸ್ಟ್ರೂಮೆಂಟ್ ಕಂಪ್ನಿ, ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ, ಯು ಎಸ್ ಎನವರು ಇದನ್ನು ಡಿಸೈನ್ ಮಾಡಿದ್ದಾರೆ. ಎ ಕಂಪರೇಟರ್ ವರ್ಕ್ಸ್ ಆನ್ ದ ರಿಲೇಟಿವ್ ಡೈಮೆನ್ಷನ್, ವಿಚ್ ಮೀನ್ಸ್ ಇಟ್ ಕ್ಯಾನ್ ಮೆಜರ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಬೇಸಿಕ್ ಡೈಮೆನ್ಷನ್ ವಿತ್ ದ ಆಕ್ಚುಯಲ್ ಡೈಮೆನ್ಷನ್. ಸೊ ಇದು ಯಾವ ರೀತಿ ವರ್ಕ್ ಆಗೋದು ಅಂದರೆ, ರಿಲೇಟಿವ್ ಡೈಮೆನ್ಷನ್ ಜೊತೆ, ದಟ್ ಮೀನ್ಸ್ ಡಿಫ್ರೆನ್ಸ್ ಬಿಟ್ವೀನ್ ದ ಬೇಸಿಕ್ ಡೈಮೆನ್ಷನ್ನು ಮತ್ತು ಆ್ಯಕ್ಚುಯಲ್ ಡೈಮೆನ್ಷನ್. ಸೊ ದಟ್ ಇಟ್ ವರ್ಕ್ಸ್ ಯಾವುದೋ ಸಿಗ್ಮಾ ಕಂಪರೇಟರ್ಸ್. ಸೊ ವರ್ಕಿಂಗ್ ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಸೊ ದಿಸ್ ಆಲ್ಸೋ ಗಿವ್ಸ್ ಎ ಮ್ಯಾಗ್ನಿಫಿಕೇಶನ್ ಆಫ್ ದ ಸೇಮ್ ಆರ್ಡರ್ ಆಸ್ ದ ಮೈಕ್ರೋ ಕ್ಯಾರೆಕ್ಟರ್. ಮೈಕ್ರೋ ಕ್ಯಾರೆಕ್ಟರ್ನಲ್ಲಿ ಯಾವ ರೀತಿ ಪ್ಲಂಗರ್ ಮೂಮೆಂಟ್ ಆದರೆ ವರ್ಕ್ ಆಗ್ತಾ ಇತ್ತು, ಸ್ಕೇಲ್ ಯಾವ ಥರ, ಪಾಯಿಂಟರ್ ಯಾವ ಥರ ತೋರಿಸ್ತಾ ಇತ್ತು, ಇಲ್ಲೂ ಅದೇ ಥರ. ಹೇಗೆ, ವೆನ್ ದ ಪ್ಲಂಗರ್ ಮೂವ್ಸ್ ಅಪ್, ಇಲ್ಲಿ ನೋಡಿ ಇಲ್ಲಿದೆ ಪ್ಲಂಗರ್, ಈ ಪ್ಲಂಗರ್ ಮೇಲ್ಗಡೆ ಮೂವ್ ಆಗ್ತಾ ಇದೆ ಹಂಗೆ, ದ ನೈಫ್ ಎಡ್ಜ್ ರೆಸ್ಟಿಂಗ್ ಆನ್ ದ ಸಪೈರ್ ಬೇರಿಂಗ್. ನೋಡಿ ಇಲ್ಲೊಂದು ಸಪೈರ್ ಬೇರಿಂಗ್ ನೈಫ್ ಎಡ್ಜ್ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಈ ನೈಫ್ ಎಡ್ಜ್ ಇಲ್ಲಿ ರೆಸ್ಟ್ ಆಗಿರುತ್ತೆ. ಸೊ ಅದೇನಾಗುತ್ತೆ, ಮೂವ್ಸ್ ಅಪ್, ಅದು ಕೂಡ ಮೇಲ್ಗಡೆ ಏನಾಗುತ್ತೆ, ಹೀಗೆ ಮೂವ್ ಆಗುತ್ತೆ. ಈ ಆ ರೀತಿ ಮೂವ್ ಆದಾಗ ಏನಾಗುತ್ತೆ, ಇದು ಇಂಬ್ಯಾಲೆನ್ಸ್ ಆಗುತ್ತೆ. ಇಂಗಡ್ ಬ್ಲ್ಯಾಕ್, ಇಲ್ಲೊಂದು ಇಂಜ್ ಆಗಿದೆ ನೋಡಿ ಇಲ್ಲಿ, ಇಲ್ಲಿ ಇಲ್ಲಿ ಇಂಜ್ ಆಗಿರುತ್ತೆ ಇಲ್ಲಿ, ಅಲ್ಲಿ ಏನಾಗುತ್ತೆ, ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಅದನ್ನು ವೈ ಆರ್ ಎಂ ಅಂತ ನಾವು ಕರಿತೀವಿ. ಸೊ ದಿಸ್ ಈಸ್ ವೈ ಆರ್ ಎಂ. ನೋಡಿ ಇದು ಡ್ರೈವಿಂಗ್ ಡ್ರಮ್ಗೆ ಇಲ್ಲಿ ಕನೆಕ್ಟ್ ಮಾಡಿರ್ತಾರಲ್ಲ, ದಿಸ್ ಈಸ್ ವೈ ಆರ್ ಎಂ ಟು ಮೂವ್ ಡೌನ್. ಅದೇನಾಗುತ್ತೆ, ಮೂವ್ ಆಗುತ್ತೆ. ಆ ಮೂವ್ ಆದಾಗ ಏನಾಗುತ್ತೆ ಮಕ್ಕಳೇ, ಇಲ್ಲಿ ಒಂದು ಫಾಸ್ಫರಸ್ ಬ್ರಾಂಜ್ ಡ್ರಮ್ ಅಂತ ಕೊಟ್ಟಿದ್ದಾನೆ. ಈ ಫಾಸ್ಫರಸ್ ಬ್ರಾಂಜ್ ಡ್ರಮ್ ಒಳಗಡೆಗೆ ಈ ಪಾಯಿಂಟರ್ ಕನೆಕ್ಟ್ ಆಗಿರುತ್ತೆ, ಆವಾಗ ಏನಾಗುತ್ತೆ, ಪಾಯಿಂಟರ್ ಕೂಡ ಮೂವ್ ಆಗುತ್ತೆ. ದಿಸ್ ಈಸ್ ಹೌ ದ ಸಿಗ್ಮಾ ಕಂಪರೇಟರ್ ಈಸ್ ವರ್ಕಿಂಗ್. ಇದನ್ನು ನಿಮಗೆ ವಿಡಿಯೋನು ಕೂಡ ತೋರಿಸ್ತೀನಿ ಕ್ಲಾಸ್ನಲ್ಲಿ, ಯಾವ ರೀತಿ ವರ್ಕ್ ಆಗುತ್ತೆ ಸಿಗ್ಮಾ ಕಂಪರೇಟರ್ಸು, ಆ್ಯಕ್ಚುಯಲ್ ಜಾಬನ್ನು ಯಾವ ರೀತಿ ಚೆಕ್ ಮಾಡ್ತಾರೆ ಅಂತ. ಸೊ ನೆಕ್ಸ್ಟ್ ರೀಡ್ ಕಂಪರೇಟರ್ಸ್ ಅಂತ ಇನ್ನೊಂದು ಮೆಕ್ಯಾನಿಕಲ್ ಕಂಪರೇಟರ್ಸ್. ಎ ರೀಡ್, ಸೊ ದಿಸ್ ಈಸ್ ಎ ರೀಡ್ ಮೆಕ್ಯಾನಿಕಲ್ ಕಂಪರೇಟರ್. ಸೊ ದ ರೀಡ್ ಟೈಪ್ ಮೆಕ್ಯಾನಿಕಲ್ ಕಂಪರೇಟರ್ ಈಸ್ ಎ ಪ್ರಿಸಿಷನ್ ಇನ್ಸ್ಟ್ರೂಮೆಂಟ್. ಇಟ್ ಈಸ್ ಆಲ್ಸೋ ಯೂಸ್ಡ್ ಟು ಕಂಪೇರ್ ದ ಡೈಮೆನ್ಷನ್ ಆಫ್ ದ ವರ್ಕ್ ಪೀಸ್ ವಿತ್ ದ ಸ್ಟ್ಯಾಂಡರ್ಡ್ ಡೈಮೆನ್ಷನ್. ಸ್ಟ್ಯಾಂಡರ್ಡ್ ಡೈಮೆನ್ಷನ್ ಮತ್ತು ವರ್ಕ್ ಪೀಸ್ ಡೈಮೆನ್ಷನ್ ಈಗ ಕಂಪೇರ್ ಮಾಡಲಿಕ್ಕೆ ಇದನ್ನು ಕೂಡ ನಾವು ಮೆಕ್ಯಾನಿಕಲ್ ಕಂಪರೇಟರ್ಸನ್ನು ಯೂಸ್ ಮಾಡ್ತೀವಿ. ಇದರ ಹೆಸರು ರೀಡ್ ಕಂಪರೇಟರ್ಸ್ ಅಂತ ಕರಿತೀವಿ. ಆಸ್ ದ ನೇಮ್ ಇಂಡಿಕೇಟ್ಸ್ ದ ರೀಡ್ ಟೈಪ್ ಕಂಪರೇಟರ್ ಈಸ್ ಡೆಫಿನೆಟ್ಲಿ ಎ ಮೆಕ್ಯಾನಿಕಲ್ ಕಂಪರಿ. ಹೆಸರೇ ಹೇಳ್ತದೆ, ರೀಡ್ ಟೈಪ್ ಅಂದರೆ ಈಸಿಯಾಗಿ ನಾವು ರೀಡ್ ಮಾಡ್ಬೋದು ಅಂತೇಳಿ. ಸೊ ಇದನ್ನು ಇಲ್ಲಿ ನಿಮಗೆ ಚಿತ್ರದಲ್ಲಿ ಮತ್ತೆ ಒಂದ್ಸಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಈಕ್ವಲಿ
ಇಲ್ಲಿ ಎರಡು ಚಿತ್ರ ಕೊಟ್ಟಿದ್ದೀರಿ, ಎ ಅಂತೆ ಬಿ ಅಂತ ಹೇಳಿ ಎರಡು ಚಿತ್ರ ಕೊಟ್ಟಿದ್ದೀನಿ. ಯಾವ ರೀತಿ ಇದು ವರ್ಕ್ ಆಗುತ್ತೆ? ಇದು ಕನ್ಸ್ಟ್ರಕ್ಷನ್. ಇದು ನೋಡಿ, ಇದು ಸ್ಪಿಂಡಲ್ಲು, ಇದು ಅಡ್ಜಸ್ಟಿವ್ ಸ್ಲೀವು, ಇದು ಲೋವರ್ ಆರಿಜಾಂಟಲ್ ಸ್ಟೀಲ್ ರಾಡ್ ಕೊಟ್ಟಿದ್ದಾನೆ. ಇದು ಫಿಕ್ಸೆಡ್ ಬ್ಲ್ಯಾಕ್ ಇರುತ್ತೆ, ಇಲ್ಲಿ ಪ್ರೀ ರೀಡ್ ಬ್ಲ್ಯಾಕ್ ಇರುತ್ತೆ, ಇಲ್ಲಿ ಅಪ್ಪರ್ ಆರಿಜಾಂಟಲ್ ಸ್ಟೀಲ್ ರಾಡ್ ಇದೆ, ಇಲ್ಲಿ ವರ್ಟಿಕಲ್ ಸ್ಟೀಲ್ ರಾಡ್ ಇದೆ, ಇಲ್ಲಿ ಟಾರ್ಗೆಟು, ಇದು ಪಾಯಿಂಟ್. ಸೊ ಇದು ಫಿಕ್ಸೆಡ್. ಇದನ್ನ ಮತ್ತೆ ಅದನ್ನು ಈ ರೀತಿ ತೋರಿಸಿದ್ದೀನಿ ಬಿ ನಲ್ಲಿ. ದಿಸ್ ಇಸ್ ಸ್ಕಿಮ್ಯಾಟಿಕ್ ವ್ಯೂ ಆಫ್ ದ ರೀಡ್ ಮೆಕ್ಯಾನಿಸಮ್ಸ್. ಮೊಬೈಲ್ ಬ್ಲಾಕ್ ಮತ್ತು ಸ್ಪಿಂಡಲ್ಲು, ಇದು ಫಿಕ್ಸೆಡ್ ಬ್ಲಾಕು. ಸೊ ಇಲ್ಲಿಗೆ ಮೇಲ್ಗಡೆ ಇರ್ತಕ್ಕಂಥದ್ದು ಟಾರ್ಗೆಟ್ ಪಾಯಿಂಟರ್. ಎನಿ ಅಪ್ವರ್ಡ್ ಮೂಮೆಂಟ್ ಆಫ್ ದ ಸ್ಪಿಂಡಲ್ ವಿಲ್ ಕಾಸ್ ದ ಪಾಯಿಂಟರ್ ಟು ಮೂವ್ ದ ಲೆಫ್ಟ್ ಅಂಡ್ ವೈಸ್ ವರ್ಸ. ಎನಿ ಅಪ್ವರ್ಡ್ ಮೂಮೆಂಟ್, ಏನು ಈ ಸ್ಪಿಂಡಲ್ ಇಲ್ಲಿದೆ, ಈ ಸ್ಪಿಂಡಲನ್ನು ಒಂದು ಸ್ವಲ್ಪ ಮೇಲೆಂಗೆ ಲಿಫ್ಟ್ ಮಾಡಿದ್ರೆ ಸಾಕು, ಈ ಅಪ್ವರ್ಡ್ ಮೂಮೆಂಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಒಂದು ಸ್ವಲ್ಪ ಅಪ್ವರ್ಡ್ ಮೂಮೆಂಟ್ ಆದರೂ ಕೂಡ ಈ ಪಾಯಿಂಟರ್ ಏನಿದೆ ಲೆಫ್ಟ್ ಮೂವ್ ಆಗುತ್ತೆ, ವೈಸ್ ವರ್ಸ್ ಲೆಫ್ಟ್ ಆ ಕಡೆಗೆ ಈ ಕಡೆಗೆ ಏನಾಗುತ್ತೆ ಮೂವ್, ದ ಪಾಯಿಂಟರ್ ಮೂವ್ ದ ಲೆಫ್ಟ್ ಅಂಡ್ ವೈಸ್ ವರ್ಸ್. ನೋಡಿ ಇಲ್ಲಿ ಮೂವ್ ಆಗ್ತಾ ಇದೆಯಲ್ಲ, ಸೊ ದಿಸ್ ಇಸ್ ದ ಮೂವ್. ಸೊ ಈ ರೀತಿ ಈ ಒಂದು ರೀಡ್ ಟೈಪ್ ಕಂಪರೇಟರ್ ವರ್ಕ್ ಆಗುತ್ತೆ, ಅದನ್ನು ಕೂಡ ನಿಮಗೆ ವಿಡಿಯೋನ ತೋರಿಸ್ತೀನಿ. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ ಕಂಪರೇಟರ್ಸ್ ಅಂತ ಹೇಳಿ ಇನ್ನು ಈಗ ಇದುವರೆಗೆ ಏನು ಮೈಕ್ರೋಕ್ರಾಟರು, ಸಿಗ್ಮಾ ಕಂಪರೇಟರ್ಸು, ರೀಡ್ ಟೈಪ್ ಕಂಪರೇಟರ್ಸ್ ಏನು ಬಂತೋ ಇದೆಲ್ಲ ಮೆಕ್ಯಾನಿಕಲ್ ಟೈಪ್ ಆಫ್ ಕಂಪರೇಟರ್ಸ್. ಇನ್ನು ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ ಕಂಪರೇಟರ್ಸನ್ನು ನೋಡೋಣ. ಈಗ ನಿಮಗೆ ಗೊತ್ತು ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ ಕಂಪರೇಟರ್ಸ್ ಅಂತಂದರೆ ನಿಮಗೆ ಡಿಜಿಟಲ್, ಎಲೆಕ್ಟ್ರಾನಿಕ್ ಅಂದರೆ ಡಿಜಿಟಲ್ ಇರುತ್ತೆ, ಎಲೆಕ್ಟ್ರಿಕಲ್ ಅಂದರೆ ಅನಾಲಾಗ್ನಲ್ಲಿ ನಿಮಗೆ ಮ್ಯಾಗ್ನಿಫಿಕೇಶನ್ಸನ್ನು ತೋರಿಸುತ್ತೆ. ಸೊ ಇದು ಯಾವ ರೀತಿ, ಸೊ ಎಲೆಕ್ಟ್ರಿಕಲ್ ಆರ್ ಎಲೆಕ್ಟ್ರಾನಿಕ್ ಕಂಪರೇಟರ್ ಈಸ್ ಎ ಡಿವೈಸ್ ದಟ್ ಕಂಪೇರ್ ಟು ವೋಲ್ಟೇಜ್ ಆರ್ ಕರೆಂಟ್ಸ್ ಅಂಡ್ ಔಟ್ಪುಟ್ಸ್ ಎ ಡಿಜಿಟಲ್ ಸಿಗ್ನಲ್ ಇಂಡಿಕೇಟಿಂಗ್ ವಿಚ್ ಇಸ್ ಲಾರ್ಜರ್. ಇಲ್ಲಿ ಇದು ಒಂದು ಎಲೆಕ್ಟ್ರಾನಿಕ್ ಅಥವಾ ಎಲೆಕ್ಟ್ರಿಕಲ್ ಕಂಪರೇಟರ್ಸ್ ಇದೆ, ಇದು ಕೂಡ ಒಂದು ಪ್ರಿಸಿಷನ್ ಕಂಪರೇಟರ್ ಅಂದರೆ ಡಿವೈಸೇ. ಇಲ್ಲಿ ಎರಡು ವೋಲ್ಟೇಜ್, ಟು ವೋಲ್ಟೇಜ್ ಇರುತ್ತೆ ಅಥವಾ ಕರೆಂಟ್ಸ್ ಔಟ್ಪುಟ್ ಬರುತ್ತೆ. ಔಟ್ಪುಟ್ ಏನೋ ಆ ಡಿಜಿಟಲ್ ಸಿಗ್ನಲ್ ಅದೇನಾಗುತ್ತೆ ಇಂಡಿಕೇಟ್ ಮಾಡುತ್ತೆ. ಈ ಡಿಜಿಟಲ್ ಸಿಗ್ನಲ್ ಆದರೂ ಇರ್ಬೋದು ಎಲೆಕ್ಟ್ರಾನಿಕ್ಸ್ ಆದರೆ, ಸೊ ಎಲೆಕ್ಟ್ರಿಕಲ್ ಆದರೆ ಸೊ ಪಾಯಿಂಟರ್ನಲ್ಲಿ ಇಂಡಿಕೇಟನ್ನು ಮಾಡುತ್ತೆ. ಅನಲಾಗ್ ಇನ್ಪುಟ್ಸ್, ಇಟ್ ಹ್ಯಾಸ್ ಎ ಟು ಅನಲಾಗ್ ಇನ್ಪುಟ್ ಟರ್ಮಿನಲ್ಸ್, ಒನ್ ಬೈನರಿ ಡಿಜಿಟಲ್ ಔಟ್ಪುಟ್. ಸೊ ದಿಸ್ ಈಸ್ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ ಕಂಪರೇಟರ್ಸ್. ದಿಸ್ ಆರ್ ಪವರ್ ಆಂಪ್ಲಿಫೈಡ್ ವಿತ್ ಎ ಕಂಟಿನ್ಯೂಸ್ ಅನಲಾಗ್ ಔಟ್ಪುಟ್. ದ ಎಲೆಕ್ಟ್ರಾನಿಕ್ ಕಂಪರೇಟರ್ಸ್ ಆಫರ್ ಅಡ್ವಾಂಟೇಜಸ್ ಲೈಕ್ ವೈಡ್ಲಿ ಅಡ್ಜಸ್ಟಬಲ್ ಮ್ಯಾಗ್ನಿಫಿಕೇಶನ್ಸ್, ಎಲೆಕ್ಟ್ರಿಕಲ್ ಜೀರೋ ಅಡ್ಜಸ್ಟ್ಮೆಂಟ್, ಆ್ಯಡಿಂಗ್ ಆರ್ ಸಬ್ಸ್ಟ್ರಾಕ್ಟಿಂಗ್ ದ ಸಿಗ್ನಲ್ಸ್ ಫ್ರಮ್ ಎ ನಂಬರ್ ಆಫ್ ಮೆಜರಿಂಗ್ ಏಡ್ಸ್, ರಿಲೇಸ್ ಫಂಕ್ಷನ್ಸ್ ಎಕ್ಸೆಟ್. ನೋಡಿ ಇಲ್ಲಿ ನಿಮಗೆ ಎ ಆ್ಯಂಡ್ ಬಿ ಅಂತೇಳಿ ಎರಡು ಚಿತ್ರ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಇದು ಎಲೆಕ್ಟ್ರಾನಿಕ್ ಕಂಪರೇಟರು, ಇದು ಕ್ಯಾಂಟಿಲಿವರ್ ಟೈಪ್ ಆರ್ಮೇಚರ್ ಇರ್ತಕ್ಕಂಥದ್ದು, ಇದು ಕ್ಯಾಂಟಿಲಿವರ್ ಟೈಪ್ ಆರ್ಮೇಚರ್ ಇರ್ತಕ್ಕಂಥದ್ದು. ಇಲ್ಲಿ ನಿಮಗೆ ಟ್ರಾನ್ಸ್ಮಿಸ್ಟರ್ ಇದೆ, ಟ್ರಾನ್ಸ್ಮಿಟರ್ ಇದೆ, ಆಂಟೆನಾ ಇದೆ, ಗೇಜೆಟ್ ಇದೆ, ಇದು ಆಬ್ಜೆಕ್ಟ್, ಇದನ್ನು ಮೆಜರ್ ಮಾಡ್ತಾ ಇರ್ತಕ್ಕಂಥದ್ದು. ಇದು ರಿಸೀವರ್ ಅಥವಾ ಆಂಪ್ಲಿಫೈಯರ್ ಅಂತ ನಾವು ಕರಿತೀವಿ. ಇದು ಹೇಗೆ ವರ್ಕ್ ಆಗ್ತದೆ ಅಂತ ನಿಮಗೆ ಇಲ್ಲಿ ಈಗ ಉದಾಹರಣೆಗೆ ಲಂಗರ್ ಇದೆ ನಂಬರ್ ಒನ್ ಅಂತ ತೋರಿಸ್ತೀನಿ. ಇಲ್ಲಿ ಜಾಬ್ ಇಟ್ಟಿದ್ದಾರೆ, ಇದು ಸ್ಟ್ಯಾಂಡು, ಇಲ್ಲಿ ಜಾಬ್ ಇಟ್ಟಿದ್ದಾರೆ. ಇಲ್ಲಿ ದಿಸ್ ಇಸ್ ದ ಪ್ಲಂಗರ್ ಒನ್ ಅಂತಕ್ಕಂಥದ್ದು. ಸೊ ನಂಬರ್ ಟೂ ಅಂತಕ್ಕಂಥದ್ದು ಆರ್ಮೇಚರ್ಸ್, ಇಲ್ಲಿ ಒಳಗಡೆ ಇದೆಯಲ್ಲ ಇದು ಆರ್ಮೇಚರ್ಸು. ಈ ಪ್ಲಂಗರ್ ಒಂದು ಸ್ವಲ್ಪ ಲಿಫ್ಟ್ ಆದಾಗ ವೇರಿಯೇಷನ್ಸ್ ಬಂದರೆ ಅದು ಲಿಫ್ಟ್ ಆಗುತ್ತೆ, ಕಾಸಿಂಗ್ ಇನ್ ಇಂಬ್ಯಾಲೆನ್ಸ್ ಇಂದ ಎಲೆಕ್ಟ್ರಿಕಲ್ ಬಿಲ್ಡ್. ಯಾವಾಗ ಇದು ಪ್ಲಂಗರ್ ಲಿಫ್ಟ್ ಆಯಿತು, ಇಲ್ಲ ಆರ್ಮೇಚರ್ ಇರುತ್ತಲ್ಲ ಎಲೆಕ್ಟ್ರಿಕಲಿ, ಅದೇನಾಗುತ್ತೆ ಎಲೆಕ್ಟ್ರಿಕಲ್ ಫೀಲ್ಡ್ ಅಂತ ಕರಿತೀವಲ್ಲ ಅದು ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಅದೇನಾಗುತ್ತೆ, ಆ ಇಂಬ್ಯಾಲೆನ್ಸ್ ಆಗಲಿಕ್ಕೆ ಈ ಎಲೆಕ್ಟ್ರೋ ಮ್ಯಾಗ್ನೆಟ್ಸ್ ಅಂತ ಕೊಟ್ಟಿರ್ತಾರೆ. ನೋಡಿ ಇಲ್ಲಿ ತ್ರೀ ಆ್ಯಂಡ್ ಫೋರ್ ಅಂತ ಕೊಟ್ಟಿದ್ದಾರೆ, ದಿಸ್ ಆರ್ ಆಲ್ ದ ತ್ರೀ ಆ್ಯಂಡ್ ಫೋರ್ ಆರ್ ದ ಎಲೆಕ್ಟ್ರಿಕಲ್ ಮ್ಯಾಗ್ನೆಟ್. ಅಂದರೆ ಈ ಪ್ಲಂಗರ್ ಮೂವ್ ಅಪ್ ಸೈಡ್ ಮೂವ್ ಆದಾಗ ಆರ್ಮೇಚರ್ ಏನಿದೆ ಇಲ್ಲಿ ತೋರಿಸಿರೋ ಆರ್ಮೇಚರು ಇದು ಲಿಫ್ಟೆಡ್ ಅಪ್, ಮೇಲ್ಗಡೆ ಒಂದು ಸ್ವಲ್ಪ ಲಿಫ್ಟ್ ಆಗುತ್ತೆ. ಇಟ್ ಕಾಸಿಂಗ್ ಆ್ಯನ್ ಇಂಬ್ಯಾಲೆನ್ಸ್ ಇನ್ ದ ಎಲೆಕ್ಟ್ರಿಕಲ್ ಫೀಲ್ಡ್ ಕ್ರಿಯೇಟೆಡ್ ಬೈ ದ ಎಲೆಕ್ಟ್ರೋ ಮ್ಯಾಗ್ನೆಟ್. ಅದು ಯಾವುದು ಆ ಇಂಬ್ಯಾಲೆನ್ಸ್ ಆಗೋದಕ್ಕೆ ಯಾವ್ದು ಕ್ರಿಯೇಟ್ ಮಾಡುತ್ತೆ, ಈ ಒಂದು ಎಲೆಕ್ಟ್ರೋ ಮ್ಯಾಗ್ನೆಟ್ಸ್. ದೆನ್ ದಿಸ್ ಕಾಸ್ ಆ್ಯನ್ ಇಂಡ್ಯೂಸ್ಡ್ ಎಲೆಕ್ಟ್ರೋಮೋಟಿವ್ ಫೋರ್ಸ್. ಇದರಿಂದ ಏನಾಗುತ್ತೆ, ಒಂದು ಎಲೆಕ್ಟ್ರೋಮೋಟಿವ್ ಫೋರ್ಸ್ ಇಂಡ್ಯೂಸ್ ಆಗುತ್ತೆ ಸರ್ಕ್ಯೂಟ್ನಲ್ಲಿ. ಆ ಸರ್ಕ್ಯೂಟ್ನಲ್ಲಿ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಇಂಡ್ಯೂಸ್ ಆದಾಗ ದಿಸ್ ಚೇಂಜಸ್ ಆರ್ ಆಂಪ್ಲಿಫೈಡ್ ಎಲೆಕ್ಟ್ರಾನಿಕಲಿ ಟು ಆಸ್ ಮಚ್ ಆಸ್ 1,00,000 times, ಅಪ್ ಟು ಎಲ್ಲಿವರೆಗೆ 1,00,000 times. ಸೊ ಅದನ್ನು ಇಲ್ಲಿ ನಿಮಗೆ ಈ ಚಿತ್ರದಲ್ಲಿ, ಸೊ ಗೇಜಿಂಗ್ ಸಿಸ್ಟಮ್ ನೋಡಿ ಇಲ್ಲಿ ತೋರಿಸ್ತಾ ಇದೆ. ಈ ಒಂದು ರಿಸೀವರ್ ಅಥವಾ ಆ್ಯಂಪ್ಲಿಫೈಯರ್ ಏನಿದೆ ಇಲ್ಲಿ ಏನಾಗ್ತಾ ಇದೆ, ಗೇಜ್ ಆಗ್ತಾ ಇದೆ.
So this is electrical athwa electronic comparators yav riti work agutte nanu illi nimge torustu mattondo pneumatic comparators pneumatic andre gottu nimge air anta kari pneumatic power andre eno air samanyavagi inside measurements anna check madlikke mass production alli pneumatic comparators anna navu use martivi. A pneumatic comparator is an instrument that is used to measure the precision of a given component by comparing the dimension of the given component with the actual working standard by means of air. Andre air enil pneumatic power andre eno air. And pneumatic comparators, the air is used for magnifications of measured reading. Iga nimge illi ondu compressed air compressor na ಇಟ್ಟಿರ್ತಾರೆ ಇಲ್ಲಿ ಅದು ಕಂಪ್ರೆಸ್ಡ್ ಏರು ಇಲ್ಲಿ ಫಿಲ್ಟರ್ ಇದೆ ಸೊ ಇಲ್ಲೊಂದು ಆರಿಫೈಸ್ ಇದೆ ಇಲ್ಲೊಂದು ವಾಟರ್ ಟ್ಯಾಂಕ್ ಇದೆ ಇಲ್ಲೊಂದು ಮಾನೋಮೀಟರ್ನ ಕೊಟ್ಟಿರ್ತಾರೆ ಸೊ ಇಲ್ಲಿ ಒಂದು ಗೇಜಿಂಗ್ ಗೆಟ್ ಇದೆ ಸೊ ಇದು ಜಾಬ್ ಏನಿದು ವರ್ಕ್ ಪೀಸ್ ಅಂತ ತೋರಿಸ್ತೀನಿ ಜಾಬ್ ಇದು ಇನ್ಸೈಡ್ ಡೈಮೆನ್ಷನ್ಸ್ನ ಚೆಕ್ ಮಾಡಲಿಕ್ಕೆ ಅಂದರೆ ಕಂಪೇರ್ ಮಾಡಲಿಕ್ಕೆ ಸ್ಟ್ಯಾಂಡರ್ಡ್ ಡೈಮೆನ್ಷನ್ಸ್ಗೆ ವರ್ಕ್ ಏನಿದೆ ಅದನ್ನು ಕಂಪೇರ್ ಮಾಡಲಿಕ್ಕೆ ನ್ಯೂಮ್ಯಾಟಿಕ್ ಅಂದರೆ ಏರ್ ಸೋರ್ಸನ್ನು ಬಳಸ್ಕೊಂಡು ನಾವೊಂದು ಕಂಪ್ಯಾರಿಸನ್ಸನ್ನು ನಾವಿಲ್ಲಿ ಯಾವ ರೀತಿ ನ್ಯೂಮ್ಯಾಟಿಕ್ ಕಂಪರೇಟರ್ ವರ್ಕ್ ಆಗುತ್ತೆ ಅನ್ನೋದನ್ನು ಇನ್ನೊಂದು ಸರಿ ಹೇಳ್ತೀನಿ ದಿಸ್ ಕಂಪರೇಟರ್ ಇಸ್ ಎ ಫಾಸ್ಟ್ ರಿಜಿಡ್ ಅಕ್ಯುರೇಟ್ ಅಂಡ್ ಸೂಟಬಲ್ ಫಾರ್ ಯೂಸ್ ಆನ್ ದ ಶಾಪ್ ಫ್ಲೋರ್ ಎಸ್ಪೆಷಲಿ ಇನ್ ಮಾಸ್ ಪ್ರೊಡಕ್ಷನ್ ಸೊ ಮಾಸ್ ಪ್ರೊಡಕ್ಷನ್ನಲ್ಲಿ ಶಾಪ್ ಫ್ಲೋರ್ನಲ್ಲಿ ಇದು ಸೂಟಬಲ್ ಇಲ್ಲಿ ನಿಮಗೆ ಈ ಚಿತ್ರದಲ್ಲಿರ್ತಕ್ಕಂಥದ್ದು ಸೊಲ್ಯಾಕ್ಸ್ ನ್ಯೂಮ್ಯಾಟಿಕ್ ಕಂಪರೇಟರ್ ಅಂತ ಕರಿತೀವಿ ಇದು ಲೋ ಪ್ರೆಷರ್ ಸಿಸ್ಟಮ್ ಇಲ್ಲೊಂದು ಮಾನೋಮೀಟರನ್ನು ಕೊಟ್ಟಿದ್ದಾರೆ ಇದು ಸ್ಕೇಲು ಸೊ ಇದು ಕಾನ್ಸ್ಟೆಂಟ್ ಪ್ರೆಷರ್ ಎಷ್ಟಿದೆ ಅಂತೇಳಿ ಇದು ಏರ್ ಪ್ರೆಷರು ಇದು ಡಿಪ್ ಟ್ಯೂಬ್ ಅಂತ ಕರಿತೀವಿ ಇದು ಇದು ಮಧ್ಯದಲ್ಲಿ ಇರ್ತಕ್ಕಂಥದ್ದು ಇದು ಏರ್ ಲೈನ್ ಇಲ್ಲಿ ಬರುತ್ತೆ ಇದು ರೆಸ್ಟ್ರಿಕ್ಷನ್ ಜೆಟ್ ಕೆ ರೆಸ್ಟ್ರಿಕ್ಷನ್ಸನ್ನು ಮಾಡಲಿಕ್ಕೆ ಕಂಟ್ರೋಲರ್ ಜೆಟ್ ಇದು ಮತ್ತು ಫ್ಲೆಕ್ಸಿಬಲ್ ಕನೆಕ್ಷನ್ಸ್ ಬಿಟ್ವೀನ್ ದ ಗೇಜ್ ಪ್ರಾಪರ್ ಆ್ಯಂಡ್ ಏರ್ ಕಂಟ್ರೋಲರ್ ಇದು ಇಂಟರ್ಮೀಡಿಯೇಟ್ ಚೇಂಬರ್ ಇಲ್ಲಿದೆ ನೋಡಿ ಮೆಜರಿಂಗ್ ಎಡ್ ಇದು ಮೆಜರಿಂಗ್ ಎಡ್ ಸೊ ಇಲ್ಲಿ ಜಾಬ್ ಪಾರ್ಟ್ ಟು ಬಿ ಮೆಜರ್ಡ್ ಯಾವ ಪಾರ್ಟನ್ನು ಮೆಜರ್ ಮಾಡಬೇಕು ಅದನ್ನು ನಾವಿಲ್ಲಿ ಇಟ್ಟಿರ್ತೀವಿ ಸೊ ಈ ಮೆಜರಿಂಗ್ ಎಡ್ಡಿಂದ ಈ ಪಾರ್ಟ್ಗೆ ಒಂದು ಡಿ ಅಂತ ಹೇಳಿ ಒಂದು ಡಿಸ್ಟೆನ್ಸ್ ಕೂಡ ನಾವು ಹೇಳ್ತೀವಿ ಆಸ್ ನೋ ಮೆಕ್ಯಾನಿಕಲ್ ಕಾಂಟ್ಯಾಕ್ಟ್ ಎಕ್ಸಿಸ್ಟ್ ಬಿಟ್ವೀನ್ ದ ಗೇಜ್ ಯೂನಿಟ್ ಅಂಡ್ ದ ಮೆಜರ್ಡ್ ಸರ್ಫೇಸ್ ದೀಸ್ ಆರ್ ಯೂಸ್ಡ್ ವೇರ್ ಅದರ್ ಇನ್ಸ್ಟ್ರೂಮೆಂಟ್ಸ್ ಆರ್ ಅನ್ಸೂಟಬಲ್ ನೋಡಿ ಇಲ್ಲಿ ಯಾವುದೇ ರೀತಿಯಾದಂಥ ಮೆಕ್ಯಾನಿಕಲ್ ಕಾಂಟ್ಯಾಕ್ಟ್ ಇರಲ್ಲ ಮಕ್ಕಳೆ ಇದರಲ್ಲಿ ಕಾಂಟ್ಯಾಕ್ಟ್ ಏನು ಯಾವುದರಿಂದ ಮೆಜರ್ ಮಾಡ್ತೀವಿ ಏರ್ ಪ್ರೆಷರಿಂದ ನಾವು ಆ ಒಂದು ವೇರಿಯೇಷನ್ಸನ್ನು ಮ್ಯಾಗ್ನಿಫಿಕೇಶನ್ಸನ್ನು ಸ್ಟ್ಯಾಂಡರ್ಡ್ಗೆ ಕಂಪೇರ್ ಮಾಡಿ ನಾವು ಹೇಳ್ತೀವಿ ಇಲ್ಲಿ ಯಾವುದೇ ರೀತಿಯಾದಂಥ ಮೆಕ್ಯಾನಿಕಲ್ ಕಾಂಟ್ಯಾಕ್ಟ್ ಇಲ್ಲ ಸೊ ದಿಸ್ ಆರ್ ಯೂಸ್ಡ್ ವೇರ್ ಅದರ್ ಇನ್ಸ್ಟ್ರೂಮೆಂಟ್ಸ್ ಆರ್ ಅನ್ಸೂಟಬಲ್ ಇದು ಯಾವಾಗ ಬಳಸ್ತೀವಿ ಅಂದರೆ ಸಾಮಾನ್ಯವಾಗಿ ಮಾಸ್ ಪ್ರೊಡಕ್ಷನ್ ಬಳಸ್ತೀವಿ ಬೇರೆ ಒಂದು ಕಂಪರೇಟರ್ಸನ್ನು ಬಳಸಲಿಕ್ಕೆ ಅಥವಾ ಬೇರೆ ಒಂದು ಇನ್ಸ್ಟ್ರೂಮೆಂಟನ್ನು ಬಳಸಲಿಕ್ಕೆ ಸಾಧ್ಯವಿಲ್ಲದೇ ಇದ್ದಾಗ ಇನ್ನೋಮ್ಯಾಟಿಕ್ ಕಂಪರೇಟರ್ಸನ್ನು ನಾವು ಸಾಮಾನ್ಯವಾಗಿ ಬಳಸ್ತೀವಿ ದ ಏರ್ ಸ್ಟ್ರೀಮ್ ಈಸ್ ಫ್ರಮ್ ದ ಮೆಜರಿಂಗ್ ಜೆಟ್ ಆಲ್ಸೋ ಆಸ್ ಎ ಕ್ಲೀನಿಂಗ್ ಎಫೆಕ್ಟ್ ಆನ್ ದ ಮೆಜರಿಂಗ್ ಸರ್ಫೇಸ್ ಇಲ್ಲಿ ಏರ್ ಜೆಟ್ ಯಾವುದೋ ಕಂಪ್ರೆಸರಿಂದ ಏರ್ ಜೆಟ್ ಬರುತ್ತೆ ಅದನ್ನು ಕ್ಲೀನಿಂಗ್ ಮಾಡಲಿಕ್ಕೆ ನಾವು ಫಿಲ್ಟರ್ ಹಾಕೊಂಡಿರ್ತೀವಿ ಹಿಂದೆ ನಾನು ತೋರಿಸಿದ್ದೀನಿ ದೆನ್ ಈ ಸೊಲ್ಯಾಕ್ಸ್ ನ್ಯೂಮ್ಯಾಟಿಕ್ ಕಂಪರೇಟರ್ ಏನಿದೆ ಇನ್ ದಿಸ್ ಫಿಗರ್ ಇದರಲ್ಲಿ ನಿಮಗೆ ಗ್ಯಾಪ್ ಡಿ ಅಂತ ತೋರಿಸ್ತೀನಿ ನೋಡಿ ಇಲ್ಲಿದೆ ನಿಮಗೆ ಡಿ ಸೊ ಈ ಡಿ ಏನಿದು ಗ್ಯಾಪ್ ಇದೆ ಇದು ಮೆಜರಿಂಗ್ ಸರ್ಫೇಸ್ ಇನ್ ದ ಫಿಗರ್ ಈ ಫಿಗರ್ನಲ್ಲಿ ನಿಮಗೆ ಗ್ಯಾಪ್ ಡಿ ಅಂತ ತೋರಿಸಿದಲ್ಲ ಬಿಟ್ವೀನ್ ದ ಕಾಂಪೊನೆಂಟ್ ಅಂಡ್ ದ ಜೆಟ್ ಜೆಟ್ ಏರ್ ಜೆಟ್ ಬರುತ್ತಲ್ಲ ಅದು ಸೊ ದಟ್ ಈಸ್ ದಿ ಡಿ ಕಾಂಪೊನೆಂಟ್ ಆ್ಯಂಡ್ ಡಿ ಇದನ್ನು ವರ್ಟಿಕಲ್ ಆಗಿ ತೊಗೋಬೇಕು ನಾನಿಲ್ಲ ಆರಿಜೆಂಟಲ್ ಆಗಿ ತೋರಿಸಿದ್ದೀನಿ ಒಳಗಡೆ ಇರುತ್ತಲ್ಲ ದಟ್ ಈಸ್ ಡಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಇಟ್ ಡಿಕ್ರೀಸ್ ದ ಔಟ್ಫ್ಲೋ ಆಫ್ ದ ಏರ್ ಎಕ್ಸ್ಪೀರಿಯನ್ಸ್ ಸಮ್ ರೆಸಿಸ್ಟೆನ್ಸ್ ಟು ಇಟ್ಸ್ ಫ್ರೀ ಫ್ಲೋ ಇದು ಡಿಕ್ರೀಸ್ ಆಗ್ತಾ ಇದ್ದಾಗೆ ಔಟ್ಫ್ಲೋ ಇರುತ್ತಲ್ಲ ಏರು ಅದೇನಾಗುತ್ತೆ ಸಮ್ ರೆಸಿಸ್ಟೆಂಟ್ ಟು ಇಟ್ಸ್ ಫ್ರೀ ಫ್ಲೋ ಅದು ತಡ್ಕೊಳ್ಳುತ್ತೆ ಅದನ್ನು ಫ್ರೀ ಫ್ಲೋ ಆಗಲಿಕ್ಕೆ ದಿಸ್ ಕಾಸ್ ಏನಾಗಿ ಇದರಿಂದ ಏನು ನಮಗೆ ದಿಸ್ ಕಾಸ್ ದ ಬ್ಯಾಕ್ ಪ್ರೆಷರ್ ಇನ್ ದ ಏರ್ ಲೈನ್ ಅದರಿಂದ ರೆಸಿಸ್ಟೆನ್ಸ್ ಪವರ್ ಇರೋದ್ರಿಂದ ಬ್ಯಾಕ್ ಪ್ರೆಷರ್ ಆಗುತ್ತೆ ಏರ್ ಲೈನ್ನಲ್ಲಿ ಕಾಸಿಂಗ್ ದ ಲಿಕ್ವಿಡ್ ಕಾಲಮ್ ಇನ್ಸೈಡ್ ದ ಮಾನೋಮೀಟರ್ ಇಲ್ಲಿ ಮಾನೋಮೀಟರ್ ಕೊಟ್ಟಿದ್ದಾನಲ್ಲ ಈ ಮಾನೋಮೀಟರ್ ಒಳಗಡೆ ಈ ಲಿಕ್ವಿಡ್ ಕಾಲಮ್ ಅಂತ ಏನು ಕರಿತೀವಿ ಅದು ಕೆಳಗಡೆ ಬರುತ್ತೆ ಗೋಡೌನ್ ಸೊ ಮಾನೋಮೀಟರ್ ಒಳಗಡೆ ಲಿಕ್ವಿಡ್ ನೋಡಿ ಇಲ್ಲಿ ಇದೆಯಲ್ಲ ಇಲ್ಲಿ ತೋರಿಸಿದ್ದಾನೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಇಟ್ ಗೋಡೌನ್ ವೆನ್ ದ ಡಿಸ್ಟೆನ್ಸ್ ಡಿ ಇನ್ಕ್ರೀಸ್ ಈ ಡಿಸ್ಟೆನ್ಸ್ ಏನಾದರೂ ಇನ್ಕ್ರೀಸ್ ಆದರೆ ದ ಲಿಕ್ವಿಡ್ ಕಾಲಮ್ ಇಂದ ಮಾನೋಮೀಟರ್ ಟ್ಯೂಬ್ ರೈಸ್ ಅಪ್ ಇದೇನು ಇಲ್ಲಿದೆ ಲೆವೆಲ್ಲು ಇದು ಮೇಲಾಗುತ್ತೆ ಸೊ ಅದನ್ನು ನೋಡಿ ಈ ರೀತಿ ಎಚ್ ಅಂತ ಸ್ಕೇಲ್ ಅದು ಎಲ್ಲಿ ಬರುತ್ತೆ ಈ ಸ್ಕೇಲ್ನಲ್ಲಿ ನಮಗೆ ಇಂಡಿಕೇಟ್ ಮಾಡಿ ದಿಸ್ ವೇರಿಯೇಷನ್ಸ್ ಈ ಗ್ಯಾಪು ಕಡಿಮೆ ಆದಾಗ ಗ್ಯಾಪು ಹೆಚ್ಚಾದಾಗ
ಮಾನೋಮೀಟರ್ ಅಲ್ಲಿ ಲಿಕ್ವಿಡ್ ಲೆವೆಲ್ ಕಡಿಮೆ ಆಗ್ತಕ್ಕಂಥದ್ದು ಜಾಸ್ತಿ ಆಗ್ತಕ್ಕಂಥದ್ದನ್ನ ನಾವು ಎಲ್ಲಿ ರೀಡ್ ಮಾಡ್ಬೋದು ಅಂದರೆ ಇಲ್ಲಿ ಸ್ಕೇಲ್ ನಲ್ಲಿ ನಾವು ರೀಡ್ ಮಾಡಬಹುದು. ದಿಸ್ ವೇರಿಯೇಷನ್ಸ್ ದಟ್ ಈಸ್ ಎಚ್ ಆರ್ ರೀಡ್ ಫ್ರಮ್ ದ ಸ್ಕೇಲ್ ಪಿಟೆಡ್ ಬ್ಯಾಂಡ್ ದ ಮಾನೋಮೀಟರ್ ಟು ವಿಚ್ ಕರಸ್ಪಾಂಡ್ ಟು ದ ವೇರಿಯೇಷನ್ಸ್ ಇನ್ ಡಿ. ಈ ವೇರಿಯೇಷನ್ಸ್ ಏನಾಗುತ್ತೆ ಅದನ್ನು ನಾವಿಲ್ಲಿ ಈಜಿಯಾಗಿ ಟ್ರೀಟ್ ಮಾಡ್ಬೋದು. ಸೊ ಇನ್ನು ಐ ಪ್ರೆಷರ್ ನ್ಯೂಮ್ಯಾಟಿಕ್ ಸಿಸ್ಟಮ್ ಕಂಪರೇಟರ್ ಕೂಡ ಬರುತ್ತೆ. ದಿಸ್ ಐ ಪ್ರೆಷರ್ ನ್ಯೂಮ್ಯಾಟಿಕ್ ಕಂಪರೇಟರ್ಸ್. ಇಲ್ಲಿ ಕಂಪ್ರೆಸ್ಡ್ ಏರ್ ಅಟ್ 6-10 ಅಟ್ಮಾಸ್ಫಿಯರಿಕ್ ಪ್ರೆಷರ್ನಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಕಂಪ್ರೆಸರಿಂದ ಇಲ್ಲಿ ಏರ್ ಬರ್ತು, ಇಲ್ಲಿ ಫಿಲ್ಟರ್ನ ಕೊಟ್ಟಿದ್ದಾರೆ, ಏರ್ ಸಪ್ಲೈ ಇದು ಲೈನು, ದಿಸ್ ಇಸ್ ದ ಫಿಲ್ಟರ್. ನೆಕ್ಸ್ಟ್ ಏರ್ ಪ್ರೆಷರ್ ರೆಗ್ಯುಲೇಟರ್ಸ್ ಇದೆ ಇಲ್ಲಿ, ದಿಸ್ ಇಸ್ ಏರ್ ಪ್ರೆಷರ್ ರೆಗ್ಯುಲೇಟರ್. ದಿಸ್ ಇಸ್ ಮಾಸ್ಟರ್ ಗೇಜ್, ಮಾಸ್ಟರ್ ಪ್ರೆಷರ್ ಗೇಜ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಅಲ್ಲಿಂದ ಬಂದು ನಾನ್ ಅಡ್ಜಸ್ಟಬಲ್ ಈಕ್ವಲೈಸಿಂಗ್ ಜೆಟ್ ಅನ್ನು ಕೊಟ್ಟಿದ್ದಾನೆ. ಎರಡು ಕಡೆ ಒಂದು ಮೇಲ್ಗಡೆ ಈಕ್ವಲೈಸಿಂಗ್ ಜೆಟ್, ಇನ್ನೊಂದು ನಾನ್ ಅಡ್ಜಸ್ಟಬಲ್ ಮಾಸ್ಟರ್ ಜೆಟ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಡಿಫ್ರೆನ್ಸಿಯಲ್ ಪ್ರೆಷರ್ ಮೀಟರ್ ಅಂತ ಇದೆ, ದಿಸ್ ಇಸ್ ಡಿಫ್ರೆನ್ಸಿಯಲ್ ಪ್ರೆಷರ್ ಮೀಟರ್. ಸೊ ಇದು ಜೀರೋ ಸೆಟ್ಟಿಂಗ್ ವಾಲ್ವ್, ಇದು ಇದು ಕುಷನ್ ಅಂಡ್ ಜುವೆಲ್ಡ್ ಇಂಡಿಕೇಟಿಂಗ್ ಮೂಮೆಂಟ್, ದಿಸ್ ಇಸ್ ಕುಷನ್ ಅಂಡ್ ಜುವೆಲ್ಡ್ ಇಂಡಿಕೇಟಿಂಗ್ ಮೂಮೆಂಟ್. ಇಲ್ಲಿ ಗೇಜಿಂಗ್ ಗೇಟ್ ಇರ್ತಕ್ಕಂಥದ್ದು, ಇಲ್ಲಿ ಮಾಸ್ಟರ್ ಅಥವಾ ಗೇಜಿಂಗ್ ಪ್ಲಗ್ ಅಥವಾ ಗೇಜಿಂಗ್ ಗೇಟ್ ಇರ್ತಕ್ಕಂಥದ್ದು. ದಿಸ್ ಇಸ್ ಐ ಪ್ರೆಷರ್ ಸಿಸ್ಟಮ್ ನ್ಯೂಮ್ಯಾಟಿಕ್ ಕಂಪರೇಟರ್. ಇನ್ನು ಲಾಸ್ಟ್ಲಿ ಆಪ್ಟಿಕಲ್ ಕಂಪರೇಟರ್ಸ್ ಅಂತ ಕೂಡ ಬರುತ್ತೆ. ಇದು ಇಟ್ ವರ್ಕ್ಸ್, ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ. ಇದು ಆಪ್ಟಿಕಲ್ ಕಂಪರೇಟರ್ಸ್. ಇಲ್ಲಿ ಏನಂದರೆ ಮಕ್ಕಳು, ಇತ್ತೀಚೆಗೆ ಜಾಸ್ತಿ ನಾವು ಇದನ್ನೇ ಬಳಸ್ತಕ್ಕಂಥದ್ದು. ಆಪ್ಟಿಕಲ್ ಕಂಪರೇಟರ್ಸು ನಮಗೆ ಸಿಸ್ಟಮ್ ಇರುತ್ತೆ, ಸೇಮ್ ಮೈಕ್ರೋಸ್ಕೋಪ್ ಥರ ಇರುತ್ತೆ ಇದು. ಸೊ ಅಲ್ಲಿ ನಾವು ಆ್ಯಕ್ಚುವಲ್ ವರ್ಕನ್ನು ಇಟ್ಟು ಅದರಲ್ಲಿ ನಾವು ರೀಡ್ ಮಾಡಿದಾಗ, ಚೆಕ್ ಮಾಡಲಿಕ್ಕೆ ಹೋದಾಗ ಮ್ಯಾಗ್ನಿಫಿಕೇಶನ್ಸನ್ನು ನಮಗೆ ಎಲ್ಲಿ ತೋರಿಸುತ್ತೆ, ಅದು ನಮ್ಮ ಮಾನಿಟರ್ನಲ್ಲಿ ತೋರಿಸುತ್ತೆ. ಆಪ್ಟಿಕಲ್ ಕಂಪರೇಟರ್ಸ್ ಆರ್ ಎ ಟೈಪ್ ಆಫ್ ಆಪ್ಟಿಕಲ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್. ಇದೊಂದು ಆಪ್ಟಿಕಲ್ ಮೆಜರಿಂಗ್ ಇನ್ಸ್ಟ್ರೂಮೆಂಟು. ದ ಮೆಜರ್ಮೆಂಟ್ ಪ್ರಿನ್ಸಿಪಲ್ ಈಸ್ ಸಿಮಿಲರ್ ಟು ದಟ್ ಆಫ್ ಆಪ್ಟಿಕಲ್ ಮೈಕ್ರೋಸ್ಕೋಪ್ ಅಂತ ಏನಿದೆ, ಆ ಮೈಕ್ರೋಸ್ಕೋಪ್ ಥರನೇ ಇದು ವರ್ಕ್ ಮಾಡೋದು. ಆಪ್ಟಿಕಲ್ ಕಂಪರೇಟರ್ ಆಲ್ಸೋ ಕಾಮನ್ಲಿ ನಾವು ಏನಾದ್ರೆ ಪ್ರೊಫೈಲ್ ಪ್ರೊಜೆಕ್ಟರ್ ಆರೆ ಸ್ಯಾಡೋಗ್ರಾಫ್ ಅಂತ ಕೂಡ ಕರಿತೀವಿ. ಪ್ರೊಫೈಲ್ ಪ್ರೊಜೆಕ್ಟರ್, ಈಗ ಏನು ನೀವು ಚೆಕ್ ಮಾಡ್ತೀರಿ ಆ ಪ್ರೊಫೈಲ್ ಪ್ರೊಜೆಕ್ಟ್ ಆಗುತ್ತೆ ಇನ್ನೊಂದು ಕಡೆ ಮಾನಿಟರ್ನಲ್ಲಿ, ಇದನ್ನು ಸ್ಯಾಡೋಗ್ರಾಫ್ ಅಂತ ಕೂಡ ನಾವು ಕರಿತೀವಿ. ಯಾವುದನ್ನ? ಆಪ್ಟಿಕಲ್ ಕಂಪರೇಟರ್ಸ್ನ. ಆ್ಯಂಡ್ ಆಪ್ಟಿಕಲ್ ಕಂಪರೇಟರ್ ಈಸ್ ಎ ಮೆಜರ್ಮೆಂಟ್ ಟೂಲ್ ಯೂಸ್ ಟು ಇನ್ಸ್ಪೆಕ್ಟ್ ಅಂಡ್ ಮೆಜರ್ ದ ಡೈಮೆನ್ಷನ್ ಆಫ್ ಎ ಸ್ಮಾಲ್ ಮ್ಯಾನುಫ್ಯಾಕ್ಚರಿಂಗ್ ಪಾರ್ಟ್ಸ್. ಸಾಮಾನ್ಯವಾಗಿ ಈ ಆಪ್ಟಿಕಲ್ ಕಂಪರೇಟರ್ಸನ್ನು ನಾವು ಸಣ್ಣ ಸಣ್ಣ ಪಾರ್ಟ್ಸನ್ನು, ಟಿನ್ನಿ ಪಾರ್ಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಲ್ಲ, ಅದರಲ್ಲಿ ಏನಾದರೂ ವೇರಿಯೇಷನ್ಸ್ ಇದೆಯಾ ಅಂತ ನಾವು ಅದನ್ನು ಚೆಕ್ ಮಾಡಲಿಕ್ಕೆ, ಆ ಡೈಮೆನ್ಷನ್ಸನ್ನು ಮೆಜರ್ ಮಾಡಲಿಕ್ಕೆ, ಇನ್ಸ್ಪೆಕ್ಟ್ ಮಾಡಲಿಕ್ಕೆ ಈ ಆಪ್ಟಿಕಲ್ ಕಂಪರೇಟರ್ಸ್ ಅಥವಾ ಪ್ರೊಫೈಲ್ ಪ್ರೊಜೆಕ್ಟರ್ ಅಥವಾ ಸ್ಯಾಡೋಗ್ರಾಫನ್ನು ನಾವು ಯೂಸ್ ಮಾಡ್ತೀವಿ. ಸೊ ಆಪ್ಟಿಕಲ್ ಕಂಪರೇಟರ್ಸ್ದು ನಿಮಗೆ ಪಾರ್ಟ್ಸನ್ನು ಹೇಳ್ಬಿಡ್ತೀನಿ ನೋಡಿ. ದಿಸ್ ಈಸ್ ಆಪ್ಟಿಕಲ್ ಕಂಪರೇಟರ್ಸು. ಸೊ ಇಲ್ಲಿ ಫೋಕಸ್ ಅಡ್ಜಸ್ಟ್ಮೆಂಟ್ ನಾಬ್ ಇದೆ, ಅದನ್ನು ಜೂಮ್ ಮಾಡ್ತಕ್ಕಂಥದ್ದು. ಸರ್ವೋ ಕಂಪೊನೆಂಟ್ ಇದೆ, ಜಾಯ್ಸ್ಟಿಕ್ ಇದೆ ಇಲ್ಲಿ. ಸೊ ಆರಿಜಾಂಟಲ್ ಫೈನ್ ಅಡ್ಜಸ್ಟಿಂಗ್ ನಾಬ್ ಇದೆ, ಮತ್ತು ಆಪ್ಷನಲ್ ಡಿಜಿಟಲ್ ರೀಡೌಟ್ ಸಿಸ್ಟಮ್. ಇದನ್ನು ನಾವೇನಿಲ್ಲಿ ಮೆಜರ್ ಮಾಡ್ತೀವಿ, ಚೆಕ್ ಮಾಡ್ತೀವಿ, ಇನ್ಸ್ಪೆಕ್ಟ್ ಮಾಡ್ತೀವಿ, ಅದರ ರೀಡೌಟ್ ಆಗಬೇಕಲ್ಲ. ದಿಸ್ ಇಸ್ ದ ಮಾನಿಟರ್ಸ್. ಇದು ಸ್ಕ್ರೀನ್, ಇದು ಸ್ಕ್ರೀನ್, ವರ್ನಿಯರ್ ಸ್ಕ್ರೀನ್ ಅನ್ನು ಕೊಟ್ಟಿರ್ತಾನೆ, ವಿವಿಂಗ್ ಸ್ಕ್ರೀನ್ ಅಂತ ಕರಿತೀವಿ. ಪವರ್ ಸ್ವಿಚ್ ಇದೆ, ಮತ್ತು ಇಲ್ಯುಮಿನೇಷನ್ಸ್, ಅದರ ಬ್ರೈಟ್ನೆಸ್ಸು ಜಾಸ್ತಿ ಮಾಡ್ಕೊಳ್ಳೋದು, ಕಡಿಮೆ ಮಾಡ್ಕೊಳ್ತಕ್ಕಂಥ ಸ್ವಿಚ್ ಇದೆ. ಇಲ್ಲಿ ವರ್ಕ್ ಟೇಬಲ್, ಇಲ್ಲಿ ವರ್ಕನ್ನು ಇಡ್ತಕ್ಕಂಥದ್ದು. ಇದು ಲ್ಯಾಂಪ್ ಹೌಸ್ ಅಂತ ಕರಿತೀವಿ. ಸೊ ವರ್ಟಿಕಲ್ ಫೈನ್ ಅಡ್ಜಸ್ಟ್ಮೆಂಟ್ ನಾವು ಇದೆ. ಸೊ ದಿಸ್ ಈಸ್ ಒನ್ ಆಪ್ಟಿಕಲ್ ಕಂಪರೇಟರ್ಸ್, ದಟ್ ಈಸ್ ಸ್ಯಾಡೋ ಗ್ರಾಫ್ ಅಂತ ಕೂಡ ನಾವು ಕರಿತೀವಿ, ಅಥವಾ ಪ್ರೊಫೈಲ್ ಪ್ರೊಜೆಕ್ಟರ್ ಅಂತ ಕೂಡ ನಾವು ಇದನ್ನು ಕರಿತೀವಿ. ಸ್ಮಾಲ್ ಆ್ಯಂಡ್ ಟಿನ್ನಿ ಆಬ್ಜೆಕ್ಟ್ಸನ್ನು ನಾವು ಇನ್ಸ್ಪೆಕ್ಟ್ ಮಾಡಲಿಕ್ಕೆ, ಮೆಜರ್ ಮಾಡಲಿಕ್ಕೆ, ವೇರಿಯೇಷನ್ಸನ್ನು ಚೆಕ್ ಮಾಡಲಿಕ್ಕೆ, ಆಗಿ ಸ್ಟ್ಯಾಂಡರ್ಡ್ಗೆ ಮತ್ತು ಆ್ಯಕ್ಚುವಲ್ ವರ್ಕ್ಗೆ ಕಂಪೇರ್ ಮಾಡಲಿಕ್ಕೆ ಇನ್ನೊಂದು ಆಪ್ಟಿಕಲ್ ಕಂಪರೇಟರ್ಸನ್ನು ಕೂಡ ನಾವು ವರ್ಕ್ಶಾಪಲ್ಲಿ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನಿಮಗೆ ಮತ್ತೊಂದು ಸಲ ಅದನ್ನು ಆಪ್ಟಿಕಲ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ದೀಸ್ ಇನ್ಸ್ಟ್ರೂಮೆಂಟ್ ಎಂಪ್ಲಾಯ್ ದ ಪ್ರಿನ್ಸಿಪಲ್ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್ ರೇಸ್, ವೆರಿ ಲಾರ್ಜ್ ಮ್ಯಾಗ್ನಿಫಿಕೇಶನ್ಸ್ ಆರ್ ಅಟೈನಬಲ್ ಅಂಡ್ ದ ಇನ್ಸ್ಟ್ರೂಮೆಂಟರ್ ಈಸ್ ಫ್ರೀ ಫ್ರಮ್ ಫ್ರಿಕ್ಷನ್ ಅಂಡ್ ಬ್ಯಾಕ್ಲಾಸ್. ನೋಡಿ, ಇದು ಯಾವ ರೀ ಪ್ರಿನ್ಸಿಪಲ್ನಲ್ಲಿ ವರ್ಕ್ ಆಗುತ್ತೆ ಅಂದರೆ ರಿಫ್ಲೆಕ್ಷನ್ ಆಫ್ ಲೈಟ್ ರೇಸ್. ಲೈಟ್ ರೇಸನ್ನು ಆಬ್ಜೆಕ್ಟ್ ಮೇಲೆ ಬಿಟ್ಟಾಗ ಅದೇನಾಗ್ತಕ್ಕಂಥದ್ದು, ರಿಫ್ಲೆಕ್ಟ್ ಆಗ್ತಕ್ಕಂಥದ್ದು. ಆಕ್ಯುರೇಸಿ ಆಫ್ ಮೆಜರ್ಮೆಂಟ್ಸ್ ಅಪ್ ಟು 1 micron ಇಸ್ ಪಾಸಿಬಲ್. ಇದರ ಅಪ್ ಟು 1 microns ನಾವು ಇಲ್ಲಿ ನಾವೇನು ಮೆಜರ್ ಮಾಡ್ಬೋದು ಈ ಒಂದು ಆಪ್ಟಿಕಲ್ ಕಂಪರೇಟರ್ಸ್ನಲ್ಲಿ. ಸೊ ಓವರ್ಆಲ್ ಮ್ಯಾಗ್ನಿಫಿಕೇಶನ್ಸ್ ಆಫ್ ಆಪ್ಟಿಕಲ್ ಕಂಪರೇಟರ್ಸ್ ಈಸ್, ಓವರ್ಆಲ್ ಮ್ಯಾಗ್ನಿಫಿಕೇಶನ್ಸ್ ಎಷ್ಟಿರುತ್ತೆ ಅಂದರೆ 2f/d ಇಂಟು ಮ್ಯಾಗ್ನಿಫಿಕೇಶನ್ ಆಫ್ ಐ ಪೀಸ್. ಈಗ ಇಲ್ಲಿ ನಿಮಗೆ ಇಲ್ಲೊಂದು ಆಪ್ಟಿಕಲ್ ಸಿಸ್ಟಮನ್ನು ಕೊಟ್ಟಿದ್ದೀನಿ. ಸೊ ದಿಸ್ ಈಸ್ ಅ ಮೆಜರಿಂಗ್ ಫಿಂಗರ್.
ಯಾವುದೋ ಇದು ನಿಮಗೆ ಅಲ್ಲಿ ಕಾಣಲ್ಲ, ಇಲ್ಲಿ ಆ ಟೇಬಲ್ ವರ್ಕ್ ಟೇಬಲ್ ಇದೆಯಲ್ಲ ಅದ್ರ ಮೇಲೆ ಬರುತ್ತೆ ಅದು. ದಿಸ್ ಇಸ್ ಎ ಮೆಜರಿಂಗ್ ಫಿಂಗರ್ ಎ ಅಂತಕ್ಕಂಥದ್ದು. ಈ ಬಿ ಅಂತಕ್ಕಂಥದ್ದು ಮಿರರ್, ಅದು ಮಿರರನ್ನು ಜೂಮ್ ಮಾಡ್ಬೋದು, ಅಲ್ಲಿ ಇಲ್ಯುಮಿನೇಟ್ ಮಾಡ್ಬೋದು ಅದನ್ನು. ಮತ್ತು ಸಿ ಅಂತ ಇದೆಯಲ್ಲ, ಇದು ಪೈನ್ ಅಡ್ಜಸ್ಟಿಂಗ್ ವರ್ಟಿಕಲ್ ಪೊಸಿಷನ್ಸು. ಸೊ ಇಲ್ಲಿ ಪೈನ್ ಅಡ್ಜಸ್ಟಿಂಗ್ ರಿಂಗ್ ಅಥವಾ ಜೀರೋ ಸೆಟ್ಟಿಂಗ್ ಜಿ ಅಂತ ಇದೆ, ದಿಸ್ ಇಸ್ ಮಿರರ್. ಇಲ್ಲಿ ಒಂದು ಸ್ಕೇಲ್ ಕೊಟ್ಟಿದ್ದಾನೆ. ಸೊ ಈ ಲೈಟ್ ರೇಸ್ ಏನಾಗುತ್ತೆ, ಇದ್ರ ಮೇಲೆ ಬಲ್ಬ್ ಇದೆಯಲ್ಲ ಇದೆ, ಇದು ಇಲ್ಲಿ ಬೀಳುತ್ತೆ, ಇದು ಇಲ್ಯುಮಿನೇಟ್ ಆಗುತ್ತೆ. ರಿಫ್ಲೆಕ್ಷನ್ ಆಫ್ ಲೈಟ್ ರೇಸ್ ಪ್ರಿನ್ಸಿಪಲ್ ಇದು. ಸೊ ಇಲ್ಲಿ ಒಂದು ಹೈ ಪೀಸ್ ಕೊಟ್ಟಿದ್ದಾನೆ, ಅಲ್ಲಿಂದ ನಾವು ನೋಡ್ತೀವಿ ದಿಸ್ ಇಸ್ ಹೈ ಪೀಸ್, ದಟ್ ಈಸ್ ಎಚ್ ಅಂತ ಕೊಟ್ಟಿದ್ದಾನೆ. ನೋಡಿ, ಆಸ್ ದ ಮೆಜರಿಂಗ್ ಪ್ಲಂಗರ್ ಗೋಸ್ ಅಪ್, ಈ ಮೆಜರಿಂಗ್ ಪ್ಲಂಗರ್ ಏ ಇದೆಯಲ್ಲ ಇದು ಮೇಲ್ಗಡೆ ಹೋಗ್ತಾ ಇದ್ದಂಗೆ ಲೈಟ್ ರೇ ಏನಾಗುತ್ತೆ, ಇಲ್ಲಿ ಲೈಟ್ ರೇಸ್ ಇದೆಯಲ್ಲ ಅದು ಫಾಲ್ ಆಗ್ತಾ ಇರುತ್ತೆ. ಯಾವ್ದ್ರ ಮೇಲೆ? ಫಾಲಿಂಗ್ ಆನ್ ಮಿರರ್ ಬಿ, ಈ ಮಿರರ್ ಮಿರರ್ ಮೇಲೆ ಬೀಳ್ತಾ ಇರುತ್ತೆ. ಸೊ ಇಟ್ ಗೆಟ್ಸ್ ಟಿಲ್ಟೆಡ್, ದ ರೇ ಫಾಲ್ಸ್ ಆನ್ ಮಿರರ್ ಡಿ ಅಂಡ್ ಗೆಟ್ಸ್ ರಿಫ್ಲೆಕ್ಟೆಡ್ ಅಕಾರ್ಡಿಂಗ್ಲಿ. ಸೊ ಇಲ್ಲಿ ಈ ಪ್ಲಂಗರ್ ಮೇಲೆ ಹೋಗ್ತಾ ಇದ್ದಂಗೆ ಈ ಲೈಟ್ ರೇ ಯಾವ್ದ್ರ ಮೇಲೆ ಬೀಳ್ತಾ ಇರುತ್ತೆ, ಮಿರರ್ ಬಿ ಮೇಲೆ. ಸೊ ಎಲ್ಲಿದೆ ಬಿ? ಎಲ್ಲಿದೆ ನೋಡಿ, ಇಲ್ಲಿ ಮಿರರ್ ಬಿ ಮೇಲೆ ಇಲ್ಲಿದೆ. ಇದು ಪ್ಲಂಗರ್ ಮೇಲೆ ಹೋಗ್ತಾ ಇದ್ದಂಗೆ ಈ ಲೈಟ್ ರೇಸ್, ನೋಡಿ ಇಲ್ಲಿ ಆರೋ ಮಾರ್ಕಲ್ಲಿ ತೋರಿಸಿದ್ರಲ್ಲ, ಈ ಮಿರರ್ ಡಿ ಇಂದ ಈ ಲೈಟ್ ರೇಸ್ ಏನಾಗುತ್ತೆ, ಇದು ಯಾವ್ದ್ರ ಮೇಲೆ ಬೀಳುತ್ತೆ, ಇಲ್ಲಿ ಮಿರರ್ ಮೇಲೆ ಬೀಳುತ್ತೆ, ಮಿರರ್ ಬಿ ಮೇಲೆ ಬೀಳುತ್ತೆ. ಸೊ ಅದೇನಾಗುತ್ತೆ, ಇಟ್ ಗೆಟ್ಸ್ ಟಿಲ್ಟೆಡ್, ತಿರುಗಿಸುತ್ತೆ. ಅದು ತಿರುಚಿದಾಗ ಏನಾಗುತ್ತೆ, ಆ ಟಿಲ್ಟೆಡ್ ರೇಸ್ ಫಾಲ್ಸ್ ಆನ್ ಮಿರರ್ ಡಿ. ಸೊ ಅದು ನೋಡಿ, ಟಿಲ್ಟೆಡ್ ರೇ ಮತ್ತೆ ಎಲ್ಲಿ ಹೋಗ್ತಾ ಇದೆ, ಇಲ್ಲಿ ಈ ಮಿರರ್ ಡಿ ಅಂತ ಇದೆಯಲ್ಲ ಇಲ್ಲಿ ಬೀಳ್ತಾ ಇದೆ, ಹಿಂಗ್ ಬಂದು ಮತ್ತೆ ಹಿಂಗ್ ಹೋಗಿದೆ. ನೋಡಿ ಇಲ್ಲಿ ಆರೋ ಮಾರ್ಕಿಲ್ ತೋರಿಸಿದ್ದೀನಿ, ಹಿಂಗ್ ಬಂದು ಮತ್ತೆ ಹಿಂಗ್ ಹೋಗಿದೆ, ಅದು ಮಿರರ್ ಡಿ ಮೇಲೆ ಬಿದ್ದಿದೆ. ಸೊ ಮಿರರ್ ಡಿ ಮೇಲೆ ಬಿದ್ದಂಥದ್ದು ರಿಫ್ಲೆಕ್ಟ್ ಆಯಿತು, ಅದು ವರ್ಕಿಂಗ್ ಎ ರಿಫ್ಲೆಕ್ಷನ್ಸ್ ರಿಫ್ಲೆಕ್ಟ್ ಆಯಿತು. ಸೊ ದಿಸ್ ಟಿಲ್ಟ್ ಇನ್ ದ ಲೈಟ್ ರೇಸ್ ರೀಡ್ ಅಗೇನೆಸ್ಟ್ ದ ಸ್ಕೇಲ್ ಈ. ಸೊ ಅದು ಎಲ್ಲಿ ತೋರಿಸ್ತದೆ ನಮಗೆ, ಆ ರಿಫ್ಲೆಕ್ಟ್ ಆದದ್ದು ಈ ಸ್ಕೇಲ್ ಮೇಲೆ ಇಂಡಿಕೇಟ್ ಆಗುತ್ತೆ. ಸೊ ಈ ಸ್ಕೇಲ್ ಈ ಅಂತ ಕೊಟ್ಟಿದ್ದೀನಲ್ಲ, ಇಂಡಿಕೇಟ್ ಆಗುತ್ತೆ. ಅದನ್ನು ನಾವು ಯಾವುದ್ರ ಮೂಲಕ ನೋಡ್ಬೋದು, ಐ ಪೀಸ್. ನೋಡಿ ಇಲ್ಲೊಂದು ದುರ್ಬೀನ್ ಅಂತ ಐ ಪೀಸ್, ಈ ಐ ಪೀಸ್ ಮೂಲಕ ನಾವೇನು ಮಾಡ್ಬೋದು, ಆ ರೀಡಿಂಗನ್ನು ನಾವು ನೋಡ್ಬೋದು. ದಿಸ್ ಈಸ್ ಹೌ ದ ಆಪ್ಟಿಕಲ್ ಕಂಪರೇಟರ್ಸ್ ವರ್ಕ್. ಮಕ್ಕಳೇ, ಇದಿಷ್ಟು ಡಿಟೈಲ್ಡಾಗಿ ನಿಮಗೆ ಕಂಪರೇಟರ್ ಅಂದ್ರೇನು, ಕಂಪರೇಟರಲ್ಲಿ ಯಾವ್ಯಾವ ಥರ ಇದೆ, ಪ್ರಿನ್ಸಿಪಲ್ ಅಂದರೆ ಏನು, ಪ್ರಿನ್ಸಿಪಲ್ ಆಫ್ ಕಂಪರೇಟರ್ಸ್ ಏನಿದೆ, ಮತ್ತು ಕಂಪರೇಟರ್ಸ್ನಲ್ಲಿ ಎಸೆನ್ಷಿಯಲ್ ಫೀಚರ್ಸ್ ಏನೇನಿರಬೇಕು, ಕಂಪರೇಟರ್ ಪರ್ಪಸ್ ಏನು, ಅದರ ಆ್ಯಕ್ಯುರೇಸಿ ಏನು ಅಂತ ನೋಡಿದ್ವಿ. ಇನ್ ದ ಎಕ್ಸಾಮಿನೇಷನ್ಸ್ ಪಾಯಿಂಟ್ ಆಫ್ ವ್ಯೂ ಮತ್ತು ಒಂದ್ಸಲ ನೀವು ರಿವಿಷನ್ ಮಾಡ್ತಾ ಎಕ್ಸಾಮಿನೇಷನ್ಸ್ನಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳ್ಬೋದು ನೋಡ್ತಾ ಹೋಗೋಣ. ಜಾನ್ಸನ್ ಮೈಕ್ರೋಕಟ್ ಇಸ್ ಎ ಟೈಪ್ ಆಫ್ ಮೆಕ್ಯಾನಿಕಲ್ ಆಪ್ಟಿಕಲ್ ಕಂಪರೇಟರ್, ಮೆಕ್ಯಾನಿಕಲ್ ಕಂಪರೇಟರ್, ಆಪ್ಟಿಕಲ್ ಕಂಪರೇಟರ್, ಎಲೆಕ್ಟ್ರಿಕಲ್ ಕಂಪರೇಟರ್. ಸೊ ಇದೇನಿದು, ಜಾನ್ಸನ್ ಮೈಕ್ರೋ ಕ್ಯಾಟರ್ ಇಸ್ ಎ ಟೈಪ್ ಆಫ್ ಮೆಕ್ಯಾನಿಕಲ್ ಕಂಪರೇಟರ್, ಮೆಕ್ಯಾನಿಕಲ್ ಆಪರೇಟರ್, ಆಪ್ಟಿಕಲ್ ಕಂಪರೇಟರ್, ಎ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಪ್ರಿಸಿಷನ್ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ಡ್ ಫಾರ್ ಕಂಪೇರಿಂಗ್ ಅಂಡ್ ಡಿಟರ್ಮೈನಿಂಗ್ ದ ವೇರಿಯೇಷನ್ ಇನ್ ಸೈಜ್ ಆಫ್ ದ ಕಂಪೋನೆಂಟ್? ಯಾವುದು? ಕಂಪ್ಯಾರಿಸನ್ಸ್ ಮತ್ತು ವೇರಿಯೇಷನ್ ಸೈಜನ್ನು ಮಾಡಲಿಕ್ಕೆ. ಮೈಕ್ರೋಮೀಟರ್, ಕಂಪರೇಟರ್ಸ್, ಡೈ ಟೆಸ್ಟ್ ಇಂಡಿಕೇಟರ್, ವರ್ನಿಯರ್ ಕ್ಯಾಲ್ಕುಲೇಟರ್. ಯಾವುದು? ಡೈ ಟೆಸ್ಟ್ ಇಂಡಿಕೇಟರ್ ಈಸ್ ಯೂಸ್ ಟು ಕಂಪ್ಯಾರಿಂಗ್ ಅಂಡ್ ಡಿಟರ್ಮೈನಿಂಗ್ ದಿ ವೇರಿಯೇಷನ್ ಇನ್ ಸೈಜಸ್ ಆಫ್ ದಿ ಕಾಂಪೊನೆಂಟ್. ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ದೆನ್ ವಿಚ್ ಕಂಪರೇಟರ್ ಈಸ್ ಯೂಸ್ಡ್ ಇನ್ ಮಾಸ್ ಪ್ರೊಡಕ್ಷನ್? ಮಾಸ್ ಪ್ರೊಡಕ್ಷನ್ನಲ್ಲಿ ನಾವು ಬಳಸ್ತಕ್ಕಂಥ ಕಂಪರೇಟರ್ ಯಾವುದು? ಆಪ್ಟಿಕಲ್, ನ್ಯೂಮ್ಯಾಟಿಕ್, ಎಲೆಕ್ಟ್ರಾನಿಕ್ ಅಂಡ್ ಮೆಕ್ಯಾನಿಕ್. ವಿಚ್ ಇಸ್ ನ್ಯೂಮ್ಯಾಟಿಕ್ ಕಂಪರೇಟರ್ನ ನಾವು ಸಾಮಾನ್ಯವಾಗಿ ಮಾಸ್ ಪ್ರೊಡಕ್ಷನ್ನಲ್ಲಿ ಹೆಚ್ಚು ಬಳಸ್ತೀವಿ. ವಿಚ್ ಟೈಪ್ ಆಫ್ ಕಂಪರೇಟರ್ ಚೇಂಜ್ ಇಟ್ಸ್ ಮ್ಯಾಗ್ನಿಫಿಕೇಶನ್ಸ್ ಮೀನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಕಾಸ್ಟ್ ಸ್ಟ್ರಿಪ್ ಇಂಗ್ ಅಂಡ್ ನೈಪ್ ಎಟ್ ದಿಸ್ ವೇರಿಯಂಟ್? ಜಾನ್ಸನ್ ಮೈಕ್ರೋಕ್ಯಾಟರ್, ಸೋಲೆಕ್ಸ್ ನ್ಯೂಮ್ಯಾಟಿಕ್ ಕಂಪರೇಟರ್, ಪ್ರೊಜೆಕ್ಟರ್ ಕಂಪರೇಟರ್, ಸಿಗ್ಮಾ ಕಂಪರೇಟರ್. ದ ಕರೆಕ್ಟ್ ಒನ್ ಈಸ್ ಸಿಗ್ಮಾ ಕಂಪರೇಟರ್. ಇನ್ ಸಿಗ್ಮಾ ಕಂಪರೇಟರ್ ಚೈನ್ ದ ಮ್ಯಾಗ್ನಿಫಿಕೇಶನ್ ಇನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಕಾಸ್ಟ್ ಸ್ಟ್ರಿಪ್ ಇನ್ ಅಂಡ್ ನೈಪ್ ಎಟ್ ದಿಸ್ ವೇರಿಯಂಟ್. ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓವರ್ಆಲ್ ಮ್ಯಾಗ್ನಿಫಿಕೇಶನ್ಸ್ ಆಫ್ ಆಪ್ಟಿಕಲ್ ಕಂಪರೇಟರ್ ಇಸ್ ಗಿವನ್ ಆಸ್, ಈಗ ನಾನು ಆಪ್ಟಿಕಲ್ ಕಂಪರೇಟರ್ನ ತೋರಿಸ್ತೆ. ಸೊ ದಟ್ ಈಸ್ ಟೂ ಎಫ್ ಬೈ ಡಿ, ಇಲ್ಲಿದೆ ಆನ್ಸರ್, ಟೂ ಎಫ್ ಬೈ ಡಿ ಇಂಟು ಮ್ಯಾಗ್ನಿಫಿಕೇಶನ್ ಆಫ್ ಐ ಪಿ ಸಿ. ಬಿ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಪ್ರಿನ್ಸಿಪಲ್ ಈಸ್ ಯೂಸ್ ಟು ಮೆಜರ್ ದ ಡಿಸ್ಟೆನ್ಸ್ ಇನ್ ಎಲೆಕ್ಟ್ರಾನಿಕ್ ಕಂಪರೇಟರ್? ಈ ಎಲೆಕ್ಟ್ರಾನಿಕ್ ಕಂಪರೇಟರ್ನಲ್ಲಿ ಡಿಸ್ಟೆನ್ಸನ್ನು ಮೆಜರ್ ಮಾಡಲಿಕ್ಕೆ ಯಾವ ತತ್ವವನ್ನು ಬಳಸ್ತಾರೆ? ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ಸ್, ರೇಡಿಯೋ ಆಸಿಲೇಷನ್ಸ್, ಬೋತ್ ಎ ಆ್ಯಂಡ್ ಬಿ ಅಂಡ್ ಆಫ್ ದಿ ಅಬೌವ್. ಸೊ
ಎಲೆಕ್ಟ್ರಾನಿಕ್ ಕಂಪರೇಟರ್ನಲ್ಲಿ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ಸು ರೇಡಿಯೋ ಆಶ್ಯುಲೇಷನ್ಸ್ ಎರಡನ್ನು ಯೂಸ್ ಪ್ರಿನ್ಸಿಪಲನ್ನು ಯೂಸ್ ಮಾಡ್ತೀವಿ. ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇಂಟರ್ನಲ್ ಡಯಾಮೀಟರ್ ಆಫ್ ಎನಿ ವರ್ಕ್ ಪೀಸ್ ಕ್ಯಾನ್ ಬಿ ಮೆಜರ್ಡ್ ಯೂಸಿಂಗ್ ಡ್ಯಾಸ್ ಕಂಪರೇಟರ್. ಸೊಲಾಕ್ಸ್ ನ್ಯೂಮ್ಯಾಟಿಕ್ ಕಂಪರೇಟರ್, ಸಿಗ್ಮೋ ಕಂಪರೇಟರ್, ಜಾನ್ಸನ್ ಮೈಕ್ರೋಕ್ಯಾಟರ್ ಅಂಡ್ ಆಲ್ ಆಫ್ ದೈವ್ ವಿಚ್ ಇಸ್ ಕರೆಕ್ಟ್. ಸೊಲಾಕ್ಸ್ ನ್ಯೂಮ್ಯಾಟಿಕ್ ಕಂಪರೇಟರ್ ಇಸ್ ಯೂಸ್ಡ್ ಟು ಮೆಜರ್ ಇಂಟರ್ನಲ್ ಡಯಾಮೀಟರ್ ಆಫ್ ಎನಿ ವರ್ಕ್ ಪೀಸ್. ಸೊ ಎ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ ಫಾರ್ ದ ಯೂಸ್ ಆಫ್ ಕಂಪರೇಟರ್? ಕೆನಾಟ್ ಬಿ ಯೂಸ್ಡ್ ಇನ್ ಮಾಸ್ ಪ್ರೊಡಕ್ಷನ್, ನಾಟ್ ಸೂಟಬಲ್ ಫಾರ್ ಇನ್ಸ್ಪೆಕ್ಷನ್ ಪರ್ಪಸಸ್, ಕ್ಯಾನ್ ಬಿ ಯೂಸ್ಡ್ ಆಸ್ ಎ ವರ್ಕಿಂಗ್ ಏಜ್, ಸ್ಲೋ ರೇಟ್ ವರ್ಕಿಂಗ್. ಸೊ ವಿಚ್ ಇಸ್ ಕರೆಕ್ಟ್? ಸೊ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ವರ್ಕಿಂಗ್ ಏಜ್, ಕ್ಯಾನ್ ಬಿ ಯೂಸ್ಡ್ ಆಸ್ ಎ ವರ್ಕಿಂಗ್ ಏಜ್ ಯಾವುದನ್ನ? ಕಂಪರೇಟರ್. ವಾಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ದ ಜಾನ್ಸನ್ ಮೈಕ್ರೋಕ್ಯಾಟರ್? ಬಟನ್ ಸ್ಪಿನ್ನಿಂಗ್ ಲೂಪ್ ಸ್ಟ್ರಿಂಗ್, ಪ್ರಿನ್ಸಿಪಲ್ ಆಫ್ ಇಂಟರ್ಫರೆನ್ಸ್, ಆಪ್ಟಿಕಲ್ ಮ್ಯಾಗ್ನಿಫಿಕೇಶನ್ಸ್, ಪ್ರಿನ್ಸಿಪಲ್ ಆಫ್ ಟ್ರಾನ್ಸ್ಫಾರ್ಮರ್. ಸೊ ವಿಚ್ ಇಸ್ ಕರೆಕ್ಟ್? ಬಟನ್ ಸ್ಪಿನ್ನಿಂಗ್ ಆನ್ ಎ ಲೂಪ್ ಸ್ಟ್ರಿಂಗ್, ಲೂಪ್ ಆಫ್ ಸ್ಟ್ರಿಂಗ್. ಎ ಇಸ್ ದ ಕರೆಕ್ಟ್ ಆನ್ಸರ್. ಫ್ರಮ್ ವಿಚ್ ಕೆಟಗರಿ ಸಿಗ್ಮಾ ಕಂಪರೇಟರ್ ಬಿಲಾಂಗ್ಸು? ಸಿಗ್ಮಾ ಕಂಪರೇಟರು ಯಾವುದ್ರ ಕೆಳಗಡೆ ಬರುತ್ತೆ? ಆಪ್ಟಿಕಲ್ಲ, ಮೆಕಾನಿಕಲ್ಲ, ಮೆಕಾನಿಕಲ್ ಆಪ್ಟಿಕಲ್ಲ, ನ್ಯೂಮ್ಯಾಟಿಕ್ಕ. ಸೊ ದಟ್ ಈಸ್ ಮೆಕಾನಿಕಲ್ ಕಂಪರೇಟರ್. ಬಿ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ಮೆಕಾನಿಕಲ್ ಕಂಪರೇಟರ್ ಓವರ್ ಅದರ್ಸ್? ಮೆಕಾನಿಕಲ್ ಕಂಪರೇಟರ್ಸು ಬೇರೆ ಕಂಪರೇಟರ್ಗೆ ಕಂಪೇರ್ ಮಾಡಿದಾಗ ಅಡ್ವಾಂಟೇಜ್: ಲೆಸ್ ಮೂವಿಂಗ್ ಪಾರ್ಟ್ಸ್, ನೋ ನೀಡ್ ಆಫ್ ಎಕ್ಸ್ಟರ್ನಲ್ ಸಪ್ಲೈ, ನೋ ಎರರ್ ಡ್ಯೂ ಟು ಪ್ಯಾರಾಲಿಕ್ಸ್, ಲಾರ್ಜ್ ರೇಂಜ್ ಆಫ್ ಇನ್ವೆಸ್ಟ್ಮೆಂಟ್. ಏನೋ ನೋ ನೀಡ್ ಆಫ್ ಎಕ್ಸ್ಟರ್ನಲ್ ಸಪ್ಲೈ, ಯಾವುದೇ ಎಲೆಕ್ಟ್ರಿಕಲ್ ಸಪ್ಲೈ ಅದೇನು ಬೇಕಾಗಿಲ್ಲ, ನ್ಯೂಮ್ಯಾಟಿಕ್ ಸಪ್ಲೈ ಏನು ಬೇಕಾಗಿಲ್ಲ, ಯಾವುದಕ್ಕೆ? ಮೆಕಾನಿಕಲ್ ಕಂಪರೇಟರ್. ಬಿ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಈಸ್ ದ ಯೂಸ್ ಆಫ್ ಬ್ಲೀಡ್ ವ್ಯಾಲ್ಯೂ ಇನ್ ಫ್ಲೋ ಟೈಪ್ ನ್ಯೂಮ್ಯಾಟಿಕ್ ಕಂಪರೇಟರ್? ಜೀರೋ ಅಡ್ಜಸ್ಟ್ಮೆಂಟ್, ಮೆಜರ್ಮೆಂಟ್ ಆಫ್ ಸೈಜ್, ಕನೆಕ್ಟ್ ಪ್ಯಾಸೇಜ್ ಆಫ್ ಏರ್ ಫ್ರಮ್ ಪ್ಲಾಸ್ಟಿಕ್ ಟು ಗೇಜಿಂಗ್ ಎಟ್, ಯೂಸ್ಡ್ ವಿತ್ ಪ್ರೆಸರ್ ರೆಡ್ಯೂಸಿಂಗ್. ಇದು ನ್ಯೂಮ್ಯಾಟಿಕ್ ಕಂಪರೇಟರ್ಗೆ, ಫ್ಲೋ ಟೈಪ್ ನ್ಯೂಮ್ಯಾಟಿಕ್ ಕಂಪರೇಟರ್, ದಟ್ ಈಸ್ ಎ ಜೀರೋ ಅಡ್ಜಸ್ಟ್ಮೆಂಟ್. ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಮಕ್ಕಳೇ, ಈ ರೀತಿ ನಿಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬರ್ಬೋದು. ಸೊ ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಇಯರಿಂಗ್ ಅಸ್ ಟಿಲ್ ನೌ. ಸೊ ದಿಸ್ ಈಸ್ ಕಂಪರೇಟರ್ ಅಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಪರೇಟರ್ ಅಂಡ್ ಪ್ರಿನ್ಸಿಪಲ್ ಅಂಡ್ ಹೌ ಇಟ್ ವರ್ಕ್ಸ್. ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಇಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ. ಶುಭವಾಗಿದೆ.